ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಪವರ್ಡ್ ಬೈ ಅರ್ಚನಾ ಸಿಗ್ನೇಚರ್ ಉಡುಪಿ, ಸ್ಪಾನ್ಸರ್ಡ್ ಬೈ ಸತೀನಾ ಸ್ಟೋರ್ಸ್ ಬ್ರಹ್ಮಾವರ್. ಫ್ಯಾಮಿಲಿ ರೆಡಿ? ಆ ಫೀಲ್ ಬರ್ತಿಲ್ಲ. ವೇಟ್, ಈಗ ಫೀಲ್ ಬಂತು. ಈಗ ಮನೆಗೆ ತನ್ನಿ ಹಬ್ಬದ ಸಂಭ್ರಮ ರಾಯಲ್ ಓಕ್ ಫರ್ನಿಚರ್ ಜೊತೆಗೆ. Situated at the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭಕ್ಕೆ ಹೊಸ ಮೆರುಗು ಸತ್ಯನಾರ್, ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾರ್, ಹೃದಯದ ಮೊದಲ ಆಯ್ಕೆ ಸತ್ಯನಾರ್, 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 ಸತ್ಯನಾರ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ರಾಯಲ್ ಓಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಪವರ್ಡ್ ಬೈ ಅರ್ಚನಾ ಸಿಗ್ನೇಚರ್ಸ್ ಉಡುಪಿ, ಸಪೋರ್ಟೆಡ್ ಬೈ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ. ಈ ಹೊಸ ಸಂಚಿಕೆ ಈ ಬಂಧನ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊರತಿದ್ದೇನೆ. ನಾನು ಅಲ್ವಿಂದ ಅಂತಿ ಪೆರ್ನಾಲು. ನನ್ನ ಸ್ವಲ್ಪ ವೇಷಭೂಷಣ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತೆ ಇದೆ, ಯಾಕೆಂದರೆ ಕ್ರೈಸ್ತರು, ವಿಶೇಷವಾಗಿ ಕಥೋಲಿಕ್ ಕ್ರೈಸ್ತರು, ಡಿಸೆಂಬರ್ ಮೊದಲ ಆದಿತ್ಯವಾರದಿಂದ ಆಡ್ವೆಂಟ್ ಅಂತ ತಯಾರಿ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಈ ಕ್ರಿಸ್ಮಸ್ ಸಂಚಿಕೆಗೆ ವಿಶೇಷವಾಗಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ದಂಪತಿಗಳಿದ್ದಾರೆ. ಅವರೊಟ್ಟಿಗೆ ಮಾತಾಡಲಿಕ್ಕಿದೆ ಅವರ ದಾಂಪತ್ಯ ಜೀವನದ ಬಗ್ಗೆ. ನಮ್ಮೊಂದಿಗಿದ್ದಾರೆ ಉಪನ್ಯಾಸಕಿ, ಸಂತ ಮೇರಿ ಕಾಲೇಜು, ಪದವಿ ಪೂರ್ವ ಕಾಲೇಜು ಶಿರುವ, ಇಲ್ಲಿನ ಉಪನ್ಯಾಸಕಿ, ಹಿಸ್ಟ್ರಿ ವಿಭಾಗದಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ, ಮರಿಯಾ ಜಸಿಂತ ಫುರ್ತಾದು, ಮತ್ತು ಅವರ ಪತಿರಾಯರಿದ್ದಾರೆ ಡೇವಿಡ್ ಮತಾಯಸ್ ಅಂತೇಳಿ, ಡೇವಿಡ್ ಬೆಂಜಮಿನ್ ಮತಾಯಸ್, ಯಾಕೆಂದರೆ ಅವರ ಮರಿಯ ಜಸಿ ಅಂತ ಹೇಳಿದ್ದೇನಲ್ಲ, ನಮಗಿಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಡೇವಿಡ್ ರವರೇ, ತಾವು ಮೂಲತಃ ಒಬ್ಬ ಕ್ರಿಕೆಟ್ ಪಟು, ಈ ಉಪನ್ಯಾಸಕಿಯನ್ನು ಮದುವೆ ಆಗುವಂಥ ಕನಸು ಹೇಗೆ ಕ್ರಿಕೆಟ್ ಅವರು ಕಾಣುತ್ತಾರೆ? ನಂದು ಡಿಗ್ರಿ ಆದ ಮೇಲೆ ನಾನು ಜಾಬನ್ನು ಅರಸುತ್ತಾ ಬಾಂಬೆಗೆ ಹೋದ್ರಿ? ಬಾಂಬೆಗೆ ಹೋದೆ. ಬಾಂಬೆಯಿಂದ ವಿದೇಶಕ್ಕೆ ಹೋದ್ರಿ. ಮತ್ತೆ ಬರುವಾಗ, ಹಿಂದೆ ವಾಪಸ್ ಬರುವಾಗ ಸಾಧಾರಣ ಒಂದು 32-33 ವರ್ಷ ಆಯ್ತು. ಮನೇಲಿ ಹೇಳಿದ್ರು ಮದುವೆ ಆಗಬೇಕು, ಹೇಳಲಿಕ್ಕೆ ಅಂದ್ರೆ ನನಗೆ ಒಂದು ಇದಾಗಿದೆ, ಫೀಲಿಂಗ್ ಆಗಿದೆ, ಒಂದು ಮದುವೆ ಆಗಬೇಕು, ಒಂದು ಜೀವನ ಸಂಗತಿ ಬೇಕಂತ. ಯಾಕಂದ್ರೆ ನಿಮ್ಮ ಒಡನಾಡಿಗಳೆಲ್ಲ ಮದುವೆ ಆಗಿದ್ರು? ಸಾಧಾರಣ ಆಲ್ಮೋಸ್ಟ್ ಒಡನಾಡಿ ಎಲ್ಲ ಮದುವೆ ಆಗಿದ್ದಾರೆ. ಆಗ ಟೈಮಲ್ಲಿ ನನಗೆ ಸ್ವಲ್ಪ ಇದಾಯ್ತು, 33 ಅಂದ್ರೆ ರಜೆ ಸಿಗ್ಲಿಲ್ಲ ಅಲ್ಲಿ ನನ್ನ ಇದರಲ್ಲಿ. ವಿದೇಶ ಅಂದ್ರೆ ಎಲ್ಲಿ? ಸೌದಿಯಲ್ಲಿ. ಕುವೈಟ್ನಲ್ಲಿ ಇದ್ದೆ. ಕುವೈಟ್ನಲ್ಲಿದ್ದೆ. ಆ ಸಮಯದಲ್ಲಿ ನಾನು ಬಂದೆ ಊರಿಗೆ. ಬರುವಾಗ ಮನಸ್ಸು ಮಾಡಿದೆ ಜೀವನ ಸಂಗತಿ ಒಂದು ಮಾಡಿ ಹೋಗ್ಬೇಕು ಈ ಸಲ ಅಂತ. ಸೊ ಉಪನ್ಯಾಸಕಿ ಅಂತ ಯಾಕೆ ಅಂದರೆ, ನಂದು ಕುಟುಂಬದಲ್ಲಿ ಎಲ್ಲರೂ ಸಾಧಾರಣ ಮಟ್ಟಿಗೆ ಒಂದು 90% ಎಲ್ಲ ಟೀಚರ್ಸ್, ತಂದೆ ತಂದೆಯಿಂದ ಹಿಡಿದು ಎಲ್ಲ ಶಿಕ್ಷಕರೇ ಇರುವುದು, ಶಿಕ್ಷಕರು ಶಿಕ್ಷಕಿಯರೇ ಇರುವುದು. ಮತ್ತೆ ಆ ಇದರಲ್ಲಿ ಒಂದು ನನಗೆ ಒಂದು ಗೌರವ ಶಿಕ್ಷಕರ ಮೇಲೆ, ಶಿಕ್ಷಕ ಇರ್ಬೋದು ಶಿಕ್ಷಕಿ ಇರ್ಬೋದು, ನನಗೆ ಒಂದು ಆತ್ಮೀಯ ಗೌರವ ನನ್ನ ಹೃದಯದಲ್ಲಿ ಮೊದಲಿನಿಂದ ಇತ್ತು. ಸೊ ಹಾಗಾಗಿ ಶಿಕ್ಷಕಿಯನ್ನು ಮದುವೆ ಆಗಬೇಕಂತ ಒಂದು ಮನಸ್ಸು ಗಟ್ಟಿ ಮಾಡಿದೆ. ಸರಿ, ಹೇಗೆ ಇವರ ಪರಿಚಯ ಹೇಗಾಯಿತು? ಇವರ ಪರಿಚಯ ನಮಗೆ ಆಗಲಿಕ್ಕೆ ನಮ್ಮದು ಕ್ಲೋಸ್ ನೆಂಟರ ಇದರಲ್ಲಿ, ನಮ್ಮದು ಅರೇಂಜ್ ಮ್ಯಾರೇಜ್ನಲ್ಲಿ. ಸೊ ನೆಂಟರ ಹತ್ರ, ನಮ್ಮ ಕ್ಲೋಸ್ ರಿಲೇಟಿವ್ ಏನು ಹೇಳ್ತಾರೆ ಅವರ ಹತ್ರ ನಾನು ಹೇಳಿದ್ರಿ ಹೇಳಿದ್ದೆ, ನನ್ನ ತಾಯಿ ಹೇಳಿದರು.
ಸೊ ನಾನು ಹೇಳಿದ ನೆಂಟರು ಇವರಿಸ ಪರಿಚಯ ಒಂದು ಲಿಂಕ್ ಇತ್ತು, ಒಂದು ಲಿಂಕ್ ಇತ್ತು ಅಲ್ಲಿ, ಮತ್ತೆ ದೇವರ ಅನುಗ್ರಹ ಅಂತ ಹೇಳ್ಬೇಕು. ಸೊ ಹಾಗೆ ಅವರು ಈಗ ಇವರಂತ ಅಂತ ಗೊತ್ತಿಲ್ಲ ನನಗೆ, ಒಂದು ಒಂದು ನೋಡಿದ್ದೇವೆ ಅಂತ ಹೇಳಿದ್ರು, ನೋಡಿದ್ದೇವೆ ಅಂತ ಹೇಳಿದ್ರು. ಸರಿ, ಈಗ ಸಾಮಾನ್ಯವಾಗಿ ಫಾರಿನ್ ಅವರಿಗೆ ಒಂದು ಕಾಲದಲ್ಲಿ ಭಾರಿ ಡಿಮ್ಯಾಂಡ್ ಇತ್ತು. ಸರಿ, ಆ ಕಾಲದಲ್ಲಿ ನೀವು ಒಂದೇ ಪ್ರಪೋಸಲ್ ನೋಡಿದ್ರೆ ಬೇರೆ ಏನಾದರೂ ನೋಡಿದ್ರೆ ಬರುವಾಗ ಹೇಳ್ತಾರೆ, ನೀವು ಫಾರಿನಿಂದ ಮನೆಗೆ ಬರುವಾಗ ಬರುವವರು ಇಬ್ಬರೇ, ಒಂದು ಮದುವೆ ಮಾಡಿಸುವಂಥ ಬ್ರೋಕರ್ಗಳು, ಮತ್ತೊಂದು ಎಲ್ ಐ ಸಿ ಏಜೆಂಟ್ಗಳು. ಸರಿ, ಅವರು ಬಂದು ಹೀಗೆ ನಮ್ಮಲ್ಲಿ ಒಂದು ಹೊಸ ಪಾಲಿಸಿ ಇದೆ, ಇವರಾದರೆ ನಮ್ಮಲ್ಲಿ ಒಬ್ಬರು ಹೀಗೆ ಫೋಟೋ ತೋರಿಸಿ ಹುಡುಗಿ ಇದ್ದಾರೆ ಹೀಗೆ ಅಂತೇಳಿ ಬೇರೆ ಪ್ರಪೋಸಲ್ ಏನಾದರೂ ಬಂದಿತ್ತ? ಪ್ರಪೋಸಲ್ ಬರಲಿಲ್ಲ, ಬರಲಿಕ್ಕೆ ನಾವೇ ಹೋಗಿದ್ದೇವೆ ಒಂದು ಎರಡು ಇದರಲ್ಲಿ ಹೋಗಿದ್ದೇವೆ. ಈವನ್ ನಾನು ಬಾಂಬೆಗೆ ಫಸ್ಟ್ ನಮ್ದು ಕುವೈಟ್ ನಿಲ್ಲಿಸಿದ ಬಾಂಬೆಗೆ ಬರು, ಆಗ ವಿಮಾನದ ಡೈರೆಕ್ಟ್ ಇರಲಿಲ್ಲ, ಡೈರೆಕ್ಟ್ ಇರಲಿಲ್ಲ. ಸೊ ಬಾಂಬೆಗೆ ಬಂದ್ಮೇಲೆ ನನ್ನ ಅಣ್ಣನ ರಿಲೇಟಿವ್ಸ್ ಹೌದು ಇದ್ರು, ಅವ್ರ ಹತ್ರ ಹೇಳಿದೆ, ಅಲ್ಲಿ ಒಂದು ಒಂದು ನೋಡಿದೆ ಅಷ್ಟೇ, ನನಗೆ ಅಷ್ಟೊಂದು ಇದು ಆಗ್ಲಿಲ್ಲ ಅದು. ಸೊ ನಾನು ಮತ್ತೆ ಸೀದಾ ಊರಿಗೆ ಬಂದೆ, ಮೊದಲೇ ನನ್ನ ತಾಯಿಗೆ ಹೇಳಿದೆ ಹೀಗೆ ಊರಿನಲ್ಲಿ ಒಂದು ನೋಡಿ ಅಂತ, ಇನ್ನೂ ಋಣಾನುಬಂಧ ಇತ್ತು. ಸರಿ ಸರಿ ಮೇಡಮ್, ಈಗ ನಿಮ್ಮ ಪತಿರಾಯರು ಇಷ್ಟ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳಿದ್ರು, ಇದ್ರ ಬಗ್ಗೆ ಗೊತ್ತಿತ್ತ ನಿಮಗೆ ಮೊದಲು? ಅಂದರೆ ಹೀಗೆಲ್ಲ ಅವರು ಮದುವೆ ತಯಾರಿಯಲ್ಲಿ ಇದ್ದಾರೆ, ಪ್ರಪೋಸಲ್ ಏನು ವಿಷಯ ಗೊತ್ತಿಲ್ಲ, ಅವ್ರು ಊರಾದರೂ ಗೊತ್ತಿತ್ತ? ಇಲ್ಲ, ಎಂಥದ್ದು ಕೂಡ ಗೊತ್ತಿರಲಿಲ್ಲ. ಸರಿ, ಅವರ ಪರಿಚಯ ಮಾಡೋದಾದ್ರೆ ಹೇಗೆ ಮಾಡ್ತೀರಿ? ನನ್ನ ಪತಿಯ ಹೆಸರು ಡೇವಿಡ್ ಬೆಂಜಮಿನ್ ಮತಾಯಸ್. ನೀವು ಕರೆಯೋದು ಹೇಗೆ? ಡೇವಿಡ್. ಅವರ ತಂದೆ ಬ್ಯಾಪ್ಟಿಸ್ ಮತಾಯಸ್, ದಿವಂಗತ ಬ್ಯಾಪ್ಟಿಸ್ ಮತಾಯಸ್. ಅವರು ಮೂಲತಃ ಶಿಕ್ಷಕರಾಗಿದ್ದರು, ಪಿಲಾರ್ನ ಮಜಲ್ಬೆಟ್ಟು ಶಾಲೆಯಲ್ಲಿ, ಹಲಸಿನಕಟ್ಟೆ ಪೆಲ್ತಕಟ್ಟೆ. ಹೌದು. ಮತ್ತು ನನ್ನ ಅತ್ತೆ ಅಂದರೆ ಅವರ ಅಮ್ಮ ಒಂದು ಮಮತೆಯ ತಾಯಿ ಮತ್ತು ಒಳ್ಳೆಯ ಒಂದು ಗೃಹಿಣಿ. ಅವರ ಹೆಸರು ಎಫ್ರೋಸಿನ್ ಮತಾಯಸ್ ಅಂತ. ಅವರು ಮೂಲತಃ ಪೆರ್ನಾಲ್ನವರು, ಊರಿನಲ್ಲಿ ಅವರಿಗೆ ಎಷ್ಟು ಬಾಯಿ ಅಂತ ಕರೀತಿದ್ರು. ಹೌದು. ಮತ್ತು ಅವರು ಡೇವಿಡ್ ಅವರು ಒಂದನೇ ತರಗತಿಯಿಂದ ಏಳನೇ ತರಗತಿಯ ತನಕ ಅದೇ ತಂದೆಯ ಶಾಲೆಯಲ್ಲಿ, ಪಿಲಾರ್ ಮಜಲ್ಬೆಟ್ಟು ಶಾಲೆಯಲ್ಲಿ ಓದಿದ್ದು. ಅದರ ಮಧ್ಯದಲ್ಲಿ ಅವರಿಗೆ ತೀರ್ಥ ಸಿಗುವಂತಹ ಒಂದು ಸಂದರ್ಭದಲ್ಲಿ, ಏಕುರಿಸ್ಟ್ ಅಂತ ಹೇಳ್ತಾರೆ, ತೀರ್ಥ ಸಿಗುವಂತಹ ಒಂದು ಸಂದರ್ಭದಲ್ಲಿ, ಅದು ಸಂದರ್ಭದಲ್ಲಿ ಅವರು ಎರಡನೇ ತರಗತಿ ಮತ್ತು ಮೂರನೇ ತರಗತಿಗೆ ಪೆರ್ನಾಲ್ನಲ್ಲಿರುವ ತಾಯಿ ಮನೆಯ ಪೆರ್ನಾಲ್ ಚರ್ಚಿನ ಫತಿಮಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ಎರಡು ವರ್ಷ ಓದಿದ್ದಾರೆ. ಎಂಟನೇ ತರಗತಿಯಿಂದ ಪಿ ಯು ಸಿ ತನಕ ಹಿಂದೂ ಪಿ ಯು ಕಾಲೇಜ್, ಅಲ್ಲಿ ಅವರು ಪ್ರೌಢಶಾಲೆ ಮತ್ತು ಪಿ ಯು ಸಿಯನ್ನು ಮಾಡ್ತಾಯಿದ್ರು. ಆಗ ತರಗತಿಯ ಒಬ್ಬ ಮುಖಂಡನೂ ಆಗಿ ಅವರ ಮುಖಂಡತ್ವವನ್ನು ತೋರಿಸಿದ್ದು ಇದೆ, ಅದರ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದ್ದಾರೆ ಅವರು. ಮತ್ತು ಪದವಿ ಶಿಕ್ಷಣವನ್ನು ಸೇಂಟ್ ಮೇರಿಸ್ ಕಾಲೇಜ್ನಲ್ಲಿ ಸೆಕೆಂಡ್ ಬ್ಯಾಚ್, ದ್ವಿತೀಯ ಬ್ಯಾಚಲ್ಲಿ ಅವರು ಓದಿದಂಥದ್ದು. ಆ ಸಂದರ್ಭದಲ್ಲಿ ಅವರು ಕ್ರಿಕೆಟಲ್ಲಿ ತುಂಬ ಇಷ್ಟಪಡ್ತಾ ಇದ್ರು, ಅದರಿಂದ ಆ ಸಮಯದಲ್ಲಿ ಬ್ಲೂ ಸ್ಟಾರ್ ಕ್ರಿಕೆಟ್ ಕ್ಲಬ್ ಅಂತೇಳಿ ಬಹಳ ಶಿರ್ವದಲ್ಲಿ ಬಾರಿ ಫೇಮಸ್ ಒಂದು ಪ್ರಖ್ಯಾತವಾದಂತಹ ಕ್ರಿಕೆಟ್ ಟೀಮ್ ಇತ್ತು. ಯೂನಿವರ್ಸಿಟಿ ಲೆವೆಲ್ ತನಕ ಸಹ ಅವರು ಅದರಲ್ಲಿ ಆಟ ಆಡಲಿಕ್ಕೆ ಅಂತ ಹೋಗಿದ್ರು. ಹಾಗೆ ಅಲ್ಲಿ ಅವರು ಕಾರ್ಯದರ್ಶಿಯಾಗಿ, ಅದರದ್ದು ಕಾರ್ಯದರ್ಶಿಯಾಗಿಯೂ ಅವರ ಕೆಲಸ ಸೇವೆಯನ್ನು ನೀಡಿದ್ದಾರೆ. ಅದೇ ಸಂದರ್ಭದಲ್ಲಿ ಪೆರ್ನಾಲ್ನಲ್ಲೇ ಹೆಚ್ಚು ಅವರಿಗೆ ಸೆಳೆತ ಇದ್ದದರಿಂದ ಅವರ ನನ್ನ ಅತ್ತೆಯ ಅಕ್ಕ, ಅವರು ಪೆರ್ನಾಲ್ ಶಾಲೆಯಲ್ಲಿ ಹೆಡ್ ಟೀಚರ್ ಆಗಿದ್ದರು, ಅವರ ಒಂದು ಸಹಾಯ ಅಂತ ಹೇಳ್ಬೋದು, ಅವರ ಸಹಾಯದಿಂದ ಅವರ ಅಜ್ಜಿ ಮನೆಯಲ್ಲೇ ಹೆಚ್ಚಿನ ಕಾಲವನ್ನು ಕಳೆದದ್ದಿದೆ. ಹಾಗೆ ಪೆರ್ನಾಲ್ ಚರ್ಚಿನಲ್ಲಿ ಐ ಸಿ ವೈ ಎಂ ಯುವಕರ ಒಂದು ಸಂಘ ಅದು ಚರ್ಚಿನಲ್ಲಿ, ಅದರದ್ದು ಅಧ್ಯಕ್ಷರಾಗಿದ್ದರು. ಹೀಗೆ ಕಾಲೇಜಿನ ದಿನಗಳಲ್ಲಿ ಅಧ್ಯಕ್ಷತನ ಮತ್ತು ಕಾರ್ಯದರ್ಶಿತನ ಅಂತಹ ಕಾರ್ಯಗಳನ್ನು ಅವರು ನಿರ್ವಹಿಸಿದ್ದಾರೆ. ತದನಂತರ ಡಿಗ್ರಿ ಆದ ಕೂಡಲೇ ಅವರು ವೃತ್ತಿ ಜೀವನ ಆರಂಭಿಸಬೇಕಂತ ಮುಂಬೈಗೆ ಹೋದರು. ಅಲ್ಲಿ ಟಾಟಾ ಆಯಿಲ್ ಕಂಪೆನಿಯಲ್ಲಿ ಒಬ್ಬ ಅಕೌಂಟೆಂಟ್ ಆಗಿ ಅವರ ಸೇವೆಯನ್ನು ಆರಂಭಿಸಿದರು. ಒಂದು ಪರ್ಮನೆಂಟ್ ಆಗುವಂತಹ ಒಂದು ಹಂತದಲ್ಲಿ ಅನಿರೀಕ್ಷಿತವಾಗಿ ತಂದೆಯವರಿಗೆ ಅಂದರೆ ಮಾಸ್ಟರ್ಗೆ ಒಂದು ಕಠಿಣ ರೋಗ ಉಂಟಾಯಿತು. ಅದರಿಂದಾಗಿ ಅವರು ವಾಪಸ್ ತಾಯಿ ಮನೆಗೆ ಬರಬೇಕಾಯಿತು. ಊರಿಗೆ ಬಂದು ಅವರ
ಶುಶ್ರೂಷೆ ಮತ್ತು ಅವರ ಚಿಕಿತ್ಸೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕಿದ್ರು. ಆದರೆ ಅದರ ಜೊತೆ ಮನೆಯಲ್ಲಿ ಬಹಳ ವಿಸ್ತಾರವಾದಂತಹ ಭೂಮಿ ಇದ್ದದ್ರಿಂದ ಕೃಷಿಯ ಕೆಲಸದ ಬೇಸಾಯ ಮತ್ತು ಉತ್ಪನ್ನ ಅದನ್ನು ಮಾಡಲಿಕ್ಕೆ ಅವರು ಶುರು ಮಾಡಿದರು. ಮತ್ತು ತಂದೆ ತೀರ್ಕೊಂಡ ನಂತರ ಪುನಃ ಬೆಂಗಳೂರಿಗೆ ಹೋದರು. ಬೆಂಗಳೂರಿನಲ್ಲಿ ಅಕೌಂಟೆಂಟಾಗಿ ಒಂದು ಕಂಪೆನಿಯಲ್ಲಿ ಅವರು ಕೆಲಸ ಮಾಡಿದರು. ಅಲ್ಲಿಂದ ಮುಂದಕ್ಕೆ ಬೊಂಬಾಯಿಗೆ ಹೋದರು. ಬೊಂಬಾಯಲ್ಲಿ BCCI ಬಾಂಬೆ ಕ್ರಿಕೆಟ್ ಕ್ಲಬ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಲ್ಲಿ ಅಕೌಂಟೆಂಟಾಗಿ ಒಂದೆರಡು ವರ್ಷ ಕೆಲಸ ಮಾಡಿದ್ರು ಸಹ ಕ್ರಿಕೆಟ್ನವರಿಗೆ ಕ್ರಿಕೆಟ್ನಲ್ಲಿ ಸೆಳೆತ ಬಂತು. ಅಲ್ಲಿ BCCIಗೆ ಹೋದ್ರಿ ಟೀಮಿಗೆ ಸೆಲೆಕ್ಷನ್ ಆಗ್ಬೋದಿತ್ತು. ನೀವು ಟೀಮಿಗೆ ಸೆಲೆಕ್ಷನ್ ಆಗುವ ಚಾನ್ಸ್ ಇತ್ತು, ಆದರೂ ಅವರಿಗೆ ಎಲ್ಲರೂ ನೋಡಿದ್ರು. ನೀವು ಸಾಧಾರಣ ಮಟ್ಟಿಗೆ ಸಚಿನ್ ತೆಂಡೂಲ್ಕರ್ ಆ ಟೈಮ್ನಲ್ಲಿ ಎಲ್ಲ ಕಪಿಲ್ ದೇವ್ ಇದ್ರು ಅಲ್ಲೆಲ್ಲ. ನಾವು ಇವನ್ ವಾಂಕಡೆ ಸ್ಟೇಡಿಯಂನಲ್ಲಿ ಸ್ವಲ್ಪ ಸೈಡ್ನಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೇವೆ, ನಮ್ಗೆ ಅಲೌಡ್ ಇತ್ತು ಆ ಟೈಮ್ನಲ್ಲಿ ಆಡಿದ್ದೇವೆ ನಾವು ವಾಂಕಡೆ ಸ್ಟೇಡಿಯಂನಲ್ಲಿ. ಪ್ರೆಸೆಂಟ್ ಈಗ ಮ್ಯಾಚ್ ಆಗ್ತಾ ಇದೆ ಆ ಸ್ಟೇಡಿಯಂನಲ್ಲಿ. ಓಹೋ, ಸರಿ ಮೇಡಮ್, ಇಷ್ಟೆಲ್ಲ ಪರಿಚಯ. ಮದುವೆ ಯಾವಾಗಾಯಿತು? 1996. ಸರಿ, ಅವರು ಯಾರೋ ನಡುವೆ ಒಂದು ಕೊಂಡಿ ಇತ್ತು, ಅವರು ಹೀಗೀಗೆ ಹುಡುಗನನ್ನು ನೋಡಿದ್ರೆ ಅಂತ ಹೇಳಿದ್ರಿ, ನೀವು ಸೀದಾ ಒಪ್ಕೊಂಡ್ರೆ? ನನ್ನ ಗಾಡ್ಮದರ್ನ ಮನೆಯಲ್ಲಿ ಅವರು ಸಿಗ್ತಾರಂತ ಹೇಳುವಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು. ನನ್ನ ಗಾಡ್ಮದರ್ ಶಿರ್ವದವರು. ಸೊ ಅವರ ಮನೆಯಲ್ಲಿ ಸಿಗ್ತಾರಂತೇಳಿ ನಮಗೆ ಸಂದೇಶ ಕಾಲೇಜಿಗೆ ಕಳಿಸಿದರು. ಸೊ ನನ್ನ ಗಾಡ್ಮದರ್ ಮನೆಯಲ್ಲಿ ಬರ್ತಾರಂತ ಹೇಳುವಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು. ಮತ್ತು ಮೇನ್ ಏನಂದರೆ, ಯಾರು ಈ ನೆಂಟಸ್ಸಿಗೆ ಹೇಳಿದಾರ, ಅವರು ವೃತ್ತಿಯಲ್ಲಿ ಒಬ್ಬರು ಶಿಕ್ಷಕಿ, ಅವರ ಅವರ ಸಂಬಂಧದವರು. ಆದರೆ ನಮ್ಮ ಆ ಸಂದರ್ಭದಲ್ಲಿ ತಾವು ಹೈಸ್ಕೂಲ್ ಶಿಕ್ಷಕಿ ಆಗಿದ್ರಲ್ಲ, ಡಿಗ್ರಿ ಪಿ ಯು ಸಿಗೆ ಇದ್ದದ್ದು. ಹೌದು, ನನ್ನ ಡೈರೆಕ್ಟ್ ಅಪಾಯಿಂಟ್ಮೆಂಟ್ PUCಗೆ. ಸೊ ಅದರಿಂದ ನನಗೇನು ಅಷ್ಟೊಂದು ಹೆದರಿಕೆ ಅಂತ ಆಗಲಿಲ್ಲ. ಆದರೆ ನನಗೆ ವಿದೇಶದಲ್ಲಿ ಕೆಲಸ ಮಾಡುವ ಹುಡುಗ ಬೇಕು ಅಂತೇಳಿ ಆಸೆ ಇರಲಿಲ್ಲ. ಅಲ್ಲ, ಆ ಕಾಲದಲ್ಲಿ ಹುಡುಗಿಯರೆಲ್ಲ ಕನಸು ಕಾಣ್ತಿದ್ದದ್ದು ನನಗೆ ಕುವೆಟ್ನ ಗಂಡ ಬೇಕು, ಮುದುಬೈಯ ಗಂಡ ಬೇಕು, ಪರ್ಫ್ಯೂಮ್ ಬೇಕು, ಸೀರೆ ಬೇಕು. ನಿಮ್ಮದು ಟೇಸ್ಟೇ ಬೇರೆ ಇತ್ತು. ಹೌದು, ನನಗೆ ಅದು ಮೆಟೀರಿಯಲಿಸ್ಟಿಕ್ ಆಸೆ ಇರಲಿಲ್ಲ. ಅದರಿಂದ ನಾನು ಸ್ವಲ್ಪ ದ್ವಂದ್ವದಲ್ಲಿ ಇದ್ದೆ. ಆದರೂ ನನಗೆ ಈ ನೆಂಟಸ್ಸಿಗೆ ಹೇಳಿದಂಥ ವ್ಯಕ್ತಿಗಳು ತುಂಬ ಒಳ್ಳೆಯವರಾದದ್ದರಿಂದ ನನಗೆ ಅವರಿಗೆ ಅವ್ರು ಹೇಳಿದ ಮಾತಿಗೆ ಧೈರ್ಯ ಬಂತು. ಹೌದು, ವಿಶ್ವಾಸ ಬಂತು. ಹೌದು, ನೀವು ಅವರು ನೋಡ್ಲಿಕ್ಕೆ ಹೋದಾಗ ಇವರು ತಂದದ್ದು ಎಂತದ್ದು ಟ್ರೈಯಲ್ಲಿ ಏನು ತಂದ್ರ? ಇವರನ್ನು ನಾನು ಫಸ್ಟ್ ನೋಡಿದ್ದು ನವೆಂಬರ್ 2 ನೋಡಿ, ತಾರೀಕು ಕೂಡ ಟೈಮ್ ಗೊತ್ತುಂಟು. ಮಧ್ಯಾಹ್ನ ಮೇಲೆ ಬೆಳಿಗ್ಗೆ 12:30 ಶನಿವಾರ ದಿನ ಅಂದ್ರೆ ಕಾಲೇಜಿನ ಹತ್ತಿರ ಹೋಗ್ಲಿಕ್ಕೆ ನಮ್ದು ಇದು ನೋಡುದು ಮಾತ್ರ ಅಲ್ಲ, ಮತ್ತೆಲ್ಲ ಸುದ್ದಿ ಆದ್ರೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ, ಬೇರೆ ಸಾಮಾನ್ಯ ಗೃಹಿಣಿ ಆದ್ರೆ ಅದು ಹುಡುಗಿ ಆದ್ರೆ ಬೇರೆ ವಿಷಯ. ಅದು ನನಗೆ ಗೊತ್ತು, ಇವರು ಹೇಳಿದ್ದಾರೆ ಅದು ಬೇಡ ಹಾಗೆ ಅಂತ. ಸೊ ನಾವು ಇವರ ಗಾಡ್ ಮದರ ಮನೆಗೆ ಹೋದೆ. ಸೊ ನಾವು ಅಲ್ಲಿ ನಮ್ದು ನೆಂಟೆ ಅವರು ಬಂದರು, ನಮ್ಮ ಇವರು ಇವರು ಸಂಬಂಧ ಜೋಡಿಸುವವರು. ಸೊ ನಾವು ಇವರಿಗೆ ವೆಯ್ಟ್ ಮಾಡಿದೆ. ಸಾಧಾರಣ ಒಂದು ಕ್ಲಾಸ್ ಆಗಿ ಆ ದಿನ ಸಾಟರ್ಡೆ ಹಾಫ್ ಡೇ ಕ್ಲಾಸ್ ಇತ್ತು. 12:30 ನಂತರ ಇವರು ಬಂದರು. ಸೊ ನಾವು ಅವರಲ್ಲಿ ಇಬ್ಬರೇ ನಾವು ಅಲ್ಲಿ ಕಾಯ್ತಿದ್ದೇವೆ. ಇವರ ಅಲ್ಲಿ ಆಗಮನ ವಾಯಿತು. ನೋಡು, ಮೊದಲ ನೋಟದಲ್ಲಿ ಕ್ಲೀನ್ ಬೋಲ್ಡ್ ಆದ್ರ, ಹಿಟ್ ವಿಕೆಟ್ ಆಯ್ತಾ, ರನ್ ಔಟ್ ಆಯ್ತಾ, LBW ಆಯ್ತಾ, ಕ್ರಿಕೆಟರ್ ಅಲ್ಲ ನೀವು, ಆ ಭಾಷೆಯಲ್ಲಿ ಮಾತನಾಡುವ ಮೊದಲ ನೋಟದಲ್ಲಿ. ಸ್ವಲ್ಪ ನಾನು ಬಾಲ್ ಫಸ್ಟ್ ಪೇಸ್ ಮಾಡುವಾಗ ಬೌಂಡ್ರಿ ಅವ್ರ ಸಿಕ್ಸರ್ ಒಂಟಿ ಓಟ ಆದದೇ ಆಗಿಲ್ಲ. ಸ್ವಲ್ಪ ಬಾಲ್ ನಾನು ಸ್ಟಡಿ ಮಾಡ್ಬೇಕು ಹಾಗೆ ಸ್ವಲ್ಪ ನಾನು ಸ್ಟಡಿ ಮಾಡಿದೆ. ಓಕೆ, ಆ ದಿವಸ ಅಂದ್ರೆ ಈಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 27 27 ಆಯ್ತು. 27 ಹಿಂದೆ ಆ ದಿವಸ ನೋಡುವಾಗ ಇಷ್ಟೇ ಸಪರ್ ಇದ್ರ ಮೇಡಮ್? ಇಲ್ಲ, ಇದು ತುಂಬಾ ಸಪರ್ ಇದ್ರು, ತುಂಬಾ ಸಪೋರ್ಟ್ ಇದ್ರು. ಓಕೆ, ಹಾಗೆ ಏನು ಇಟ್ಕೊಂಡು ಬಂದ್ರು ಏನಾದ್ರು? 12:30 ಅಂದ್ರೆ ಊಟದ ಸಮಯ. ಹೌದು, ಊಟದ ಸಮಯ. ಅವ್ರದ್ದು ಆಸ್ ಯೂಶುವಲ್ ವ್ಯಾನಿಟಿ ಬ್ಯಾಗ್ ಏನೋ ಇತ್ತು, ಅದೇ, ಮತ್ತೆ ಏನಿಲ್ಲ. ಚಹಾ ಜ್ಯೂಸ್ ಎಂತದು ಇಲ್ಲ, ಅದು ಅವ್ರು ಏನು ಇದಿಲ್ಲ. ಅಲ್ಲಿ ಅವರು ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಇವರು ಏನು ಅಲ್ಲ, ಇವರು ಬರುವಾಗ ನೀವು ಅಲ್ಲಿ ಕೂತ್ಕೊಂಡು ಆಗಿದೆ. ಆಗಿದೆ, ಅವರು ಕೊಟ್ಟಾಗಿದೆ. ಹೌದು, ಅವರು ಕೊಟ್ಟ. ಸಾಮಾನ್ಯವಾಗಿ ಮಧುಮಕ್ಕಳು ಅಂತ ಹೇಳಿದ್ರೆ ಏನೋ ಒಂದು ಇಟ್ಕೊಂಡು ಬರಬೇಕು. ಅಂದ್ರೆ ಇದು ಫಸ್ಟ್ ಮೀಟ್ ಆಗುದಲ್ಲ, ಫಿಕ್ಸ್ ಮಾಡುದಲ್ಲ, ಅಲ್ಲ ಫಸ್ಟ್ ಮೀಟ್ ಆಗುದು. ಓಕೆ, ಇದರಲ್ಲಿ ಮತ್ತೆ ಇವರೊಂದು ಕ್ವೆಶ್ಚನ್ ಕೇಳಿದರು. ನಾವು ಕೂತುಕೊಂಡ ಮೇಲೆ ನಿಮ್ದು ಹೆಸರು ಎಂತ ಅಂತ ನಾನು ಹೆಸರು ಹೇಳಿದೆ. ಅದ್ರೆ ಡೇಟ್ ಆಫ್ ಬರ್ತ್ ಅಂತ ಹೇಳಿದರು. 1963 ಅಂತ ಹೇಳಿದೆ.
ಅದು ಮತ್ತೆ ಒಂದು ಪ್ರಶ್ನೆ ಇಲ್ಲಿ ಕ್ರಾಸ್ ಮಾಡಿದರು, ಯಾವ ತಿಂಗಳು ಅಂತ. ಅದು ನಂದು ತಪ್ಪಿತ್ತು. ಏನು, ನಾನು ಡೇಟ್ ಆಫ್ ಬರ್ತ್ ಹೇಳುವಾಗ ಖಾಲಿ ಇಯರ್ ಹೇಳಿದೆ, ಮಂತ್ ಮತ್ತೆ ಅಲ್ಲಿ ಹೇಳಿಲ್ಲ. ಸೊ 33/1963 ಅಂತ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲರಿಗೂ ಗೊತ್ತಾಯ್ತು. ಪರವಾಗಿಲ್ಲ. ಸರಿ, ಮತ್ತೆ ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಬಂತು? ಮೇಡಮ್ ಯಾವಾಗ ಆಯ್ತು ಅಂತ ಹೇಳಿದ್ರು? ಅವರು ಒಂದು 7 ದಿನ ಟೈಮ್ ತಗೊಂಡಿದ್ದು. ಒಂದು ವಾರ ತಗೊಂಡಿದ್ದು. ಪರೀಕ್ಷೆ ಬರೆದು ಕೂಡಲೇ ಆನ್ಸರ್ ಪೇಪರ್ ಕೊಡುದಿಲ್ಲ. ಸೊ 7 ದಿನ ಒಂದು ಆ ಟೈಮ್ನಲ್ಲಿ ಕಮ್ಯುನಿಕೇಶನ್ ಫೋನ್ ಇಲ್ಲ. ಅವರ ಮನೆಯಲ್ಲಿ ಇತ್ತು, ನಾವು ಏನು ಲ್ಯಾಂಡ್ಲೈನ್. ಹೌದು, ಲ್ಯಾಂಡ್ಲೈನ್ ಅವರ ಮನೆ ಇತ್ತು, ನಮ್ಮ ಮನೆಯಲ್ಲಿ ಏನಿಲ್ಲ. ಮತ್ತೆ ಸೊ ಅಲ್ಲಿ ಅವರಿಗೆ ಅವರು ಅಲ್ಲಿ ಒಂದು 7 ದಿನ ನಂತರ ಅವರು ಕಾಲ್ ಮಾಡಿದ್ದು. ನಾನು ಮಾತ್ರ ದೇವರ ಹತ್ರ ಬೇಡ್ತಾ ಇದ್ದೆ ಡೈಲಿ. ದೇವನ್ ಮಕ ನಿರ್ಮಿಸಲಿ ಏನಲ್ಲ ಪಾವುಕರು. ಹಾಗೆ ನನ್ನ ಪ್ರಾರ್ಥನೆ ಅಲ್ಲಿ 7ನೇ ದಿವಸ ಎಂತದ್ದು ದೇವರು ನನಗೆ ಇವರ ಬಾಯಿಂದ ತತಸ್ ಹೇಳಿದ್ರು, ಒಲಿದ್ರು ಒಲಿದ್ರು, ಆಯ್ತು ನಿನ್ನ ಇಷ್ಟವನ್ನು ನೆರವೇರಿಸ್ತೇನೆ. ಆ ದಿನ ನನಗೆ ಸಂತೋಷದ ದಿನ, ತುಂಬಾ ಸಂತೋಷ ಆಯ್ತು. ನೀವು ಜೀವನದಲ್ಲಿ ಮೊದಲು ಕೊಟ್ಟ ಗಿಫ್ಟ್ ಏನು ಅವರಿಗೆ? ಇವರಿಗೆ ನಾನು ಮೊದಲು ಎಂತ ಏನು ಕೊಡ್ಲಿಲ್ಲ. ಎಂಗೇಜ್ಮೆಂಟ್ ದಿವಸ ಗಿಫ್ಟ್ ಏನು ಕೊಡ್ಲಿಕ್ಕಿದೆ. ಈಗ ಪ್ರಪೋಸಲ್ ನೋಡಿ ರಪ್ಪ, ಎಂಗೇಜ್ಮೆಂಟ್ ಆಯ್ತಾ? ಇಲ್ಲ. ನಿಮ್ಮಂದ್ರೆ ನಿಮ್ಮ ಸಮಸ್ಯೆ ಕುವೈಟ್ನವರದ್ದು ಅಥವಾ ಯಾವುದೇ ಗಲ್ನವ್ರು ರಜೆ ಇಲ್ಲ, ಪಟಪಟ ಆಗಬೇಕು ನನಗೆ. ಅಂದ್ರೆ ಒಂದು 2.5 ತಿಂಗಳು ರಜೆಯಲ್ಲಿ ನಾನು ಅಡ್ಜಸ್ಟ್ ಆಗಿ ಬಂದಿದ್ದೇನೆ. ಸೊ ನನಗೆ ನಮ್ದು ಎಂಗೇಜ್ಮೆಂಟ್ 27/11/1996 ಆಯ್ತು. ಸೊ ನನಗೆ ಅಲ್ಲಿ 2 ತಾರೀಕಿಗೆ ಇವರಿಗೆ ಮಾಡಿದ್ದು, 1 ವಾರ ತಗೊಂಡಿದ್ರು ಇವರು. ಸೊ ನನಗೆ ಒಂದು 2 ವಾರ ಇತ್ತು ಅಲ್ಲಿ. ಸೊ ಅಲ್ಲಿ ಎಂಗೇಜ್ಮೆಂಟ್ಗೆ ಏನು ಬೇಕೋ ನಮ್ಗೇನು ಗೊತ್ತಿಲ್ಲಲ್ಲ. ಮತ್ತೆ ಸೀರೆ ಅದು ಎಲ್ಲ ಏನು ವಸ್ತು ಎಲ್ಲ. ಅವರು ಎಲ್ಲಿಯವರು? ಊರಿನವರು. ಇಲ್ಲಿ ಅವರು ಸ್ವಲ್ಪ ಪರಿಚಯ ಮಾಡಿ. ಇವರ ಪರಿಚಯ ಮಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ನನ್ನ ಹೆಂಡತಿ ಅರ್ಧಾಂಗಿಣಿ ಏನು ಹೇಳ್ತಾರಲ್ಲ, ಮರ್ಯಾದೆ ಸಿಂತ ಪುರ್ತಾದರ್ ಅವರು. ಇವರ ಊರು ಉಡುಪಿ. ಇವರ ಜನನ 1965 ಸೆಪ್ಟೆಂಬರ್ 5ನೇ ತಾರೀಕಿಗೆ ಆಯ್ತು. ಆ ದಿನ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶಿಕ್ಷಕರ ದಿನಾಚರಣೆ. ಇವರ ತಂದೆ ದಿವಂಗತ ಬೆನಿಡಿಕ್ಟ್ ಪುರ್ತಾದು. ಉಡುಪಿಯ ರಥಬೀದಿಯಲ್ಲಿ ಇವರಿಗೆ ಜವಳಿ ಅಂಗಡಿ ಇತ್ತು. ಜವಳಿ ಅಂಗಡಿಗೆ ಒಟ್ಟಿಗೆ ಇವರಿಗೆ ಮಾಡರ್ನ್ ಟೈಲರಿಂಗ್ ಅಂತ ಶಾಪ್ ಇತ್ತು. ಆ ಶಾಪಿನಲ್ಲಿ ಸುಮಾರು ಒಂದು 1946 ಅಂದರೆ ಸ್ವಾತಂತ್ರ್ಯ ಬರುವ ಮೊದಲೇ ಇವರಿಗೆ ಅಲ್ಲಿ ಜವಳಿ ಅಂಗಡಿ ಮತ್ತು ಶಾಪ್ ಇತ್ತು. ಆ ಶಾಪಿಗೆ ಇವರು ಹೇಳಿದ ಹಾಗೆ ಆಸುಪಾಸಿನ ಜನರು, ಈವನ್ ಶಿರ್ವದಿಂದ ಶಿರ್ವನ ಶಿರ್ವದ ಆಸುಪಾಸಿನ ಜನರು ಕೋಟಿಗಾಗಿ, ನಾಟ್ ಪ್ಯಾಂಟ್, ಕೋಟಿಗಾಗಿ. ಆಗ ಕೋಟ್ ಒಂದು ಪ್ಯಾಂಟ್ ಇಲ್ಲ, ಪ್ಯಾಂಟ್ ಅದು ಇದು ನಮ್ಮ ಕಚ್ಚಾ ಹಾಕಿದ ಹಾಗೆ ಮೇಲೆ ಕೋಟ್ ಕೊಟ್ಟವರು. ಅದು ಹೊಲಿಸಲಿಕ್ಕೆ ಇವರ ಹುಡುಕೊಂಡು ಬರ್ತಿದ್ರು. ಇವರ ತಂದೆ ಹತ್ತಿರ ಬರ್ತಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ಕ್ರಿಸ್ತ ಇದರಲ್ಲಿ ಸಮುದಾಯದಲ್ಲಿ ನಮ್ಮ ಇದರಲ್ಲಿ ಎಲ್ಲಿಯೂ ಇರಲಿಲ್ಲ ಅಂತೆ. ಅದು ಇವರು ಹೇಳಿದೆ. ಸೊ ಅವರು ಒಟ್ಟು ಎಷ್ಟು ಮಂದಿ ಮಕ್ಕಳು? ಅವರು 5 ಮಂದಿ. ಮತ್ತೆ ಇವರ ತಾಯಿ ದಿವಂಗತ ಕ್ಲಾರಾ ಫುರ್ತಾದು, ಅವರು ಸಹ ಶಿಕ್ಷಕಿ ಆಗಿ ಸೇವೆ ಸಲ್ಲಿಸಿ ಮತ್ತು 12 ವರ್ಷ ಮುಖ್ಯ ಉಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದರು. ಸೆಂಟ್ ಎಲ್ ಆಂಥನಿ ಸ್ಕೂಲ್ ಶಾಸ್ತ್ರದಲ್ಲಿ ಸೇವೆ ಸಲ್ಲಿಸಿದರು. ಆ ಸೇವೆ ಸಲ್ಲಿಸುವಾಗನೇ 12 ಮುಖ್ಯೋಪಾಧ್ಯಾಯಿನಿ ಇರುವಾಗ ಸ್ವಇಚ್ಛೆಯಿಂದ ಅವರು ಅಲ್ಲಿ ರಾಜೀನಾಮೆ ಕೊಟ್ಟು ಕುಟುಂಬವನ್ನು ನೋಡಲಿಕ್ಕೆ. ಸೊ ಕುಟುಂಬದ ಜವಾಬ್ದಾರಿಯನ್ನು ಅವರು ಹೊತ್ಕೊಳ್ತಾರೆ. ಅಲ್ಲಿಂದ ಎಜುಕೇಶನ್ ಎಜುಕೇಶನ್ ವಿಷಯ ಬರುವುದಾದರೆ 1ರಿಂದ 10ನೇ ತರಗತಿ ಇವರು ಸೆಂಟ್ ಸಿಸಿಲಿ ಗರ್ಲ್ಸ್ ಹೈ ಗರ್ಲ್ಸ್ ಸ್ಕೂಲ್ ಉಡುಪಿಯಲ್ಲಿ ಮುಗಿಸ್ತಾರೆ. ತದನಂತರ PUC ಮತ್ತು ಪದವಿ ಶಿಕ್ಷಣವನ್ನು PPCಯಲ್ಲಿ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿಯಲ್ಲಿ ಮುಗಿಸ್ತಾರೆ. BEd ಅನ್ನು ಡಾಕ್ಟರ್ TMAPI ಕಾಲೇಜ್ ಎಜುಕೇಶನ್ ಉಡುಪಿ ಕುಂಜಿಬೆಟ್ಟಿನಲ್ಲಿ ಇವರು ಮುಗಿಸ್ತಾರೆ. ಹಾಗೆ ಅವರಿಗೆ ಮಣಿಪಾಲ ಜೂನಿಯರ್ ಕಾಲೇಜಿನಲ್ಲಿ MJC ಅಂತ ಏನು ಹೇಳ್ತಾರೆ, ಅಲ್ಲಿ ಇವರು ಹೈಸ್ಕೂಲ್ ವಿಭಾಗದಲ್ಲಿ ಶಿಕ್ಷಕಿಯಾಗಿ, ಯಾಕೆ 7 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆ 7 ವರ್ಷದ ಅವಧಿಯಲ್ಲಿ ಇವರು ಗೈಡ್ ಆಗಿ, ಇವರು ಖುದ್ದಾಗಿ ಅವರಿಗೆ ಗೈಡ್ ಆಗಿ ತರಬೇತಿ ಹೊಂದಿ, ಮತ್ತೆ ಇವರ 7 ವರ್ಷದ ಅವಧಿಯಲ್ಲಿ ಸುಮಾರು 44 ಮಂದಿ ಹುಡುಗಿಯರಿಗೆ ಗೈಡ್ಸ್, ಅವರಿಗೆ ಒಂದು ಪ್ರೆಸಿಡೆಂಟ್ ಅವಾರ್ಡ್, ರಾಷ್ಟ್ರಪತಿ ಪುರಸ್ಕಾರ, ರಾಷ್ಟ್ರಪತಿ
ಪುರಸ್ಕಾರ ಅವರ ಪದವಿ ಏನು ಇದೆ ಅದು ಅದು ಸಿಕ್ಕಿದೆ ಗವರ್ನರ್ನಿಂದ, ಆಗಿನ ಗವರ್ನರ್ನಿಂದ. ಹಾಗೆ ಇವರು 1993 ಇವರಿಗೆ ಔಟ್ಸ್ಟ್ಯಾಂಡಿಂಗ್ ನ್ಯೂ ಜೆಸಿ ಅವಾರ್ಡ್ ಅದು ಗುಜರಾತಿನ ಬರೋಡಾದಲ್ಲಿ ಸಿಕ್ಕಿದೆ. ಅದ ನಂತರ ಇವರು ಸೇಂಟ್ ಮೇರಿಸ್ಗೆ ಬಂದ್ರ ಇಲ್ಲ, ಅದ ನಂತರ ಇವರು ಅಲ್ಲಿಯೇ ಮತ್ತೆ ಸೇಂಟ್ ಮೇರಿಸ್ಗೆ ಬರಲಿಲ್ಲ. ಎಮ್ ಎ ಇನ್ ಹಿಸ್ಟ್ರಿಯಲ್ಲಿ ಇದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡಿದರು. ಸೊ ಆದ್ಮೇಲೆ ನಮ್ಮದು ಶುರುವಾದು ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕಿಯಾಗಿ ಕಾಯಂ ಅವರು ಅಲ್ಲಿ ಜಾಯ್ನ್ ಆದರು. ಇಲ್ಲಿಯ ತನಕ ಯಾನೆ 28 ಅವರಿಗೆ ಅಲ್ಲಿ ಸರ್ವಿಸ್ ಆಗಿ ಆಗಿದೆ. ಎಷ್ಟು ಮಂದಿ ಮಕ್ಕಳು ನಿಮಗೆ? ನಮಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಗಂಡು ಏನು ಮಾಡ್ತಾರೆ, ಹೆಣ್ಣು ಏನು ಮಾಡ್ತಾರೆ? ಮಗನ ಹೆಸರು ಮರ್ವಿನ್ ಡೆಸ್ಮಂಡ್ ಮತಾಯಸ್. ಈಗ ಅವರು ಗುರುದೀಕ್ಷೆ ಇಲ್ಲಿ ತರಬೇತಿಯಲ್ಲಿದ್ದಾನೆ, ಪುಣೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಯಾವ ಕಾಂಗ್ರಿಗೇಷನ್? ಅದು ಎಸ್ ಜೆ ಸೊಸೈಟಿ ಆಫ್ ಜೀಸಸ್, ಅಂದರೆ ಜೆಜ್ಯುಯಿಟ್ಸ್ನಲ್ಲಿ. ಮತ್ತೆ ಮಗಳು ಡಾಕ್ಟರ್ ಆಫ್ ಫಾರ್ಮಸಿ ಅಂತಿಮ ವರ್ಷ ಈಗ ಸ್ಟಡಿ ಮಾಡ್ತಾ ಇದ್ದಾಳೆ. ಹಾಗೆ 2013 ಇವರು MEd ಮಾಡಿದರು ಮೈಸೂರು ಯೂನಿವರ್ಸಿಟಿಯಿಂದ. ಹಾಗೆಯೇ 2017 MA ಇನ್ ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ. 2021 ಕೊಂಕಣಿ ಪ್ರದ್ಯುತ್ತರ್ ಪದವಿಯನ್ನು ಸೆಂಟ್ ಅಲೋಸಿಯಸ್ ಕಾಲೇಜ್ನಿಂದ ಪಡೆದಿದ್ದಾರೆ. ಹೀಗೆ ಅನೇಕ ಇದು ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಇನ್ನೂ ಓದ್ಬೇಕು ಅಂತ. ಸೊ ಡಬಲ್ MA, ಒಂದು BEd, ಒಂದು MEd ಎಲ್ಲ ಆಗಿದೆ. ಸರಿ ಈಗ ಮತ್ತೆ ಇನ್ನೂ ಹೇಳಿಕೊಂಡು ಹೇಳಲಿಕ್ಕಿದ್ದೆ, ಹೇಳುವ, ಒಂದು ಅವಕಾಶ ಸಿಕ್ಕಿದಲ್ಲ ಇವತ್ತು. ಮತ್ತೆ ಇವರು ಸೇಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇರುವಾಗ ಐಕಪ್ನಲ್ಲಿ ಅನಿಮೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗೇನೆ ಶಿರುವ ವರಡೋ ಲೆವೆಲ್ನಲ್ಲಿ ಸ್ತ್ರೀ ಸಂಘಟನೆಯಲ್ಲಿ ಸ್ಥಾಪಕ ಅಧ್ಯಕ್ಷೆಯಾಗಿ, ಕಥೋಲಿಕ್ ಸಭಾ ಶಿರುವ ವಲಯದ ಅಧ್ಯಕ್ಷರಾಗಿ, ವಲಯದ ಹೇಳ್ತೇನೆ, ವರಡೋ ಅಧ್ಯಕ್ಷರಾಗಿ ಸೇವೆಯನ್ನು ನೀಡಿದ್ದಾರೆ. ತದನಂತರ ಇವರು ಇದೆಲ್ಲ ಮಾಡುವಾಗ ತಾವು ಗಲ್ಫ್ನಲ್ಲಿ ಇದ್ದೀವಿ. ನಾವು ಗಲ್ಫ್ನಲ್ಲಿ ಒಳ್ಳೆ ಲಾಭ ಆಯ್ತು ಅವರಿಗೆ ಇದೆಲ್ಲ ಮಾಡ್ಲಿಕ್ಕೆ. ಹೌದು. ಮತ್ತೆ YCS, ಈಗ YCS ನಲ್ಲಿ ಅನಿಮೇಟರ್ ಆಗಿ ಸಹ ಅವರು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ NSS ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ವಿಸ್ ಸ್ಕೀಮ್ ಏನೇ ಇದೆ ಅಲ್ಲ, ಅದರಲ್ಲಿ ಇವರು ಈಗ ಕೋಆರ್ಡಿನೇಟರ್ ಯೋಜನೆ ಅಧಿಕಾರಿ ಆಗಿ ತಮ್ಮ ಸೇವೆಯನ್ನು ನಿರಂತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪರಿಚಯ ಸ್ವಲ್ಪ ಮಾಡಿದ್ರು ಅವರು, ನೀವು ಕಂಡುಬಿಟ್ಟೆ ಅವರನ್ನು ಪರಿಚಯ ಮಾಡಿದಿರಿ. ಈಗ 96 ನಿಮ್ಮ ಮದುವೆ? ಹೌದು ಸರ್. ಅಲ್ಲ, ಅಂದ್ರೆ 27 ಆಯ್ತು. ಹೌದು ಸರ್, 27. 27 ನೀವು ಅವರು ಎಷ್ಟು ಸಾಮರಸ್ಯದಲ್ಲಿ ಇದ್ದೀರಿ ಎಂಬುದಾಗಿ ಒಬ್ಬರಿಗೆ ನಾನು ಪ್ರಶ್ನೆ ಕೇಳ್ತೇನೆ, ಮತ್ತೆ ಟ್ಯಾಲಿ ಮಾಡ್ತೇನೆ. ಮೇಡಮ್, ಈಗ ನಿಮ್ಮ ಪತಿರಾಯ ಇಲ್ಲ, ಅದು ಬಿಂದಸ್ ಮಾತಾಡ್ಬೋದು ನೀವು. ಸಾಮಾನ್ಯವಾಗಿ ಹೆಂಗಸರು ಗಂಡ ಇರುವಾಗ ಒಂದು ಮಾತಾಡ್ತಾರೆ, ಇಲ್ಲದಾಗ ಒಂದು ಮಾತಾಡ್ತಾರೆ, ಹೌದಾ? ಇದಕ್ಕೆ ಒಪ್ತೀರಾ ನೀವು? ಇಲ್ಲಲ್ಲ. ಸರಿ, ನಿಮ್ಮ ನಡುವೆ ಬೇಗ ಮಲಗಲಿಕ್ಕೆ ಹೋಗುದು ಯಾರು? ಅವರೇ. ಕೆಲಸದಲ್ಲಿ ಸೋಮಾರಿ ಯಾರು? ಇಬ್ಬರು ಸಹ ಸೋಮಾರಿ ಅಲ್ಲ. ಇಬ್ಬರು ಸಹ ಸೋಮಾರಿ ಅಲ್ಲ ಅಲ್ಲ. ಓಕೆ, ನಿಮ್ಮ ಇಬ್ಬರಲ್ಲಿ ಒಳ್ಳೆ ಅಡುಗೆ ಯಾರು ಮಾಡ್ತಾರೆ? ನಾನು. ನೀವು? ಸರಿ. ಮಕ್ಕಳೇನಾದರೂ ಮಕ್ಕಳೇನು ಸಮಸ್ಯೆ ಬಂದರೆ ಮಕ್ಕಳ ಪರವಾಗಿ ನಿಲ್ಲುವವರು ಯಾರು? ನಾನು. ನೀವೇ? ಓಕೆ. ಕೊನೆಯ ಪ್ರಶ್ನೆ, ನಿಮ್ಮ ಇಬ್ಬರ ನಡುವೆ ತಿರುಗಾಟದ ಮನಸ್ಸು ಯಾರಿಗೆ ಜಾಸ್ತಿ? ಎಲ್ಲಿಯಾದರೂ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ? ಅವರಿಗೆ. ಅವರಿಗೆ. ಸರಿ, ಈಗ ಆ ಪ್ರಶ್ನೆಗಳನ್ನು ಅವ್ರಿಗೆ ಕೇಳಬೇಕೀಗ. ಕ್ರಿಸ್ಮಸ್ ಅಲ್ವಾ, ಈಗ ನೀವು ಒಂದು ರೂಮ್ನಲ್ಲಿ ಇದ್ದೀರಿ, ನೀವಿದ್ದ ಕಡೆಯಲ್ಲಿ ನಿಮ್ಮ ಗಂಡನನ್ನು ಕರೀಬೇಕು. ಮನೆಯಲ್ಲಿ ಸಾಮಾನ್ಯ ಕೊಂಕಣಿ ಮಾತಾಡ್ತೀರಿ, ಹೇಗೆ ಕರೀತೀರಿ? ಹಾಗೆ ಕರೀರಿ ನೋಡು, ನಿಮ್ಮ ಪತಿರಾಯ ನಾನು. ಡೇವಿಡ್, ಡೇವಿಡ್ ಐಕತಾ? ಎಸ್, ಡೇವಿಡ್ ಐಕತಾ ಕೇಳ್ತದ ಡೇವಿಡ್ರಿಗೆ ಅಂತೇಳಿ ಅವ್ರು ಕೇಳುವಂಥದ್ದು. ಸರಿ, ಡೇವಿಡ್ ಬರ್ತಾರೆ. ಜಿಸ್ ಯಾಪೆ ಲೇಂಗಿ. ಆತ್ಮೀಯ ವೀಕ್ಷಕರೇ, ಈ ಬಂಧನ ಈ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ಲಿ ಹೋಗ್ಬಿಡಿ, ನೋಡ್ತಾ ಇರಿ ದ ಜಿ ಉಲ್ಟ್ 4/7. ರೆಕ್ಲೈನರ್ಸ್, ಲೆದರ್ ಸೋಫಾ,
ಸೋಫಾಸ್, ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಫ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಎ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಎ ರಾಯಲ್ ಓಕ್ ಸ್ಟೋರ್ ಟುಡೇ. Situated at the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭ ಕೇ ಹೊಸ ಮೆರುಗು ಸತ್ಯನಾಥ್ ಸೌಂದರ್ಯ ಕೇ ದಿನ ದಿನವೂ ಸತ್ಯನಾಥ್ ಹೃದಯದ ಮೊದಲಾಯ್ಕೆ ಸತ್ಯನಾಥ್ 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 ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ರಾಯಲ್ ಓಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ, ಬಾಳ ದೋಣಿಯ ನೆನಪಿನ ಪಯಣ 27 ವರ್ಷಗಳ ಪಯಣದ ಬುತ್ತಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಮರಿಯಾ ಜಸಿಂತ ಮತ್ತು ಡೇವಿಡ್ ಬೆಂಜಮಿನ್. ಸರಿ, ನೀವು ಸಾಮಾನ್ಯವಾಗಿ ಈಗ ಟೀಚರ್ ಆದರೆ ಕನ್ನಡದಲ್ಲಿ ಇರುತ್ತೆ ಅಥವಾ ಇಂಗ್ಲೀಷ್ನಲ್ಲಿ ಇರುತ್ತೆ, ನೀವು ಮನೆಯಲ್ಲಿ ಕೊಂಕಣಿಯ ಮಾತನಾಡೋದು ಅಥವಾ ಆ ಸಂದರ್ಭ ತಕ್ಕಂತೆ ಯಾವುದೇ ಭಾಷೆ? ಹಾಂ, ಹೆಚ್ಚಾಗಿ ಕೊಂಕಣಿ, ಆದರೆ ಕೆಲವೊಮ್ಮೆ ತುಳು, ಕೆಲವೊಮ್ಮೆ ಕನ್ನಡ, ಕೆಲವೊಮ್ಮೆ ಹಿಂದಿ, ಕೆಲವೊಮ್ಮೆ ಅವರು ಅರೇಬಿಕ್ ಮಾತಾಡ್ತಾರೆ, ಅದು ಕಲ್ತಿದ್ದೀರಾ? ಕುವೈಟ್ನಲ್ಲಿ ಎಷ್ಟು ವರ್ಷ ಇದ್ರಿ? 25 ವರ್ಷ. ಸಲ್ಮಿಯಾ ಇಲ್ಲ, ಅಹಮದಿಯಲ್ಲಿದ್ದೆ. ಸರಿ, ಅವರಿಗೆ ಪ್ರಶ್ನೆಯನ್ನು ಕೇಳಿದೆ, ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಉತ್ತರ ಟ್ಯಾಲಿ ಆಗ್ತದೆ ನೋಡಲಿಕ್ಕೆ, ಅದೇನು ಅದರಲ್ಲಿ ಯಾರು ಮೇಲು ಯಾರು ಕೀಳು ಅದೇನೆಲ್ಲ ನೋಡಲಿಕ್ಕೆ ಏನಿಲ್ಲ. ಸ್ವಲ್ಪ ನಿಮಗೆ ಏನು ಉಪದ್ರ ಕೊಡಲಿಕ್ಕೆ ಇರುವುದು ನಾನು. ನಿಮ್ಮ ನಡುವೆ ಬೇಗ ನಿದ್ದೆ ಬರುವುದು, ಮಲಗಲಿಕ್ಕೆ ಹೋಗುವುದು ಯಾರು? ನಾನು. ಎಸ್. ನಿಮ್ಮ ಇಬ್ಬರಲ್ಲಿ ಸೋಮಾರಿ ಯಾರು? ಸೋಮಾರಿ ನಾನೇ. ಸ್ವಲ್ಪ ನೀವೇ. ಸರಿ, ನಿಮ್ಮ ಇಬ್ಬರ ನಡುವಿನಲ್ಲಿ ಯಾರು ಒಳ್ಳೆ ಅಡುಗೆ ಮಾಡ್ತಾರೆ? ಇವರು ಮಾಡ್ತಾರೆ. ಈಗ ಮಕ್ಕಳಲ್ಲಿ ಏನು ಸಮಸ್ಯೆ ಬಂದರೆ, ನಿಮ್ಮ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಒಂದು ಮಗಳು ಒಂದು ಮಗ, ಅವರು ಏನು ಮಾಡಿದರೂ ಕೂಡ ಅವರ ಪರವಾಗಿ ನಿಲ್ಲುವವರು ಯಾರು? ಇಬ್ಬರು ಸಹ ಅವರನ್ನು ಕೇಳ್ತೇವೆ ಏನು ಅಲ್ಲ, ಪರವಾಗಿ ನಿಲ್ಲುವುದು ಯಾರು ಅಂದರೆ ಸಾಧಾರಣ ಮಟ್ಟ ನಾನೇ. ನೀವೇ? ಸರಿ, ಕೊನೆಯ ಪ್ರಶ್ನೆಯನ್ನು ಕೇಳಿದೆ ನಾನು, ಯಾವುದಂದ್ರೆ ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ನಿಮ್ಮಿಬ್ಬರ ನಡುವೆ ಯಾರಿಗೆ ಮನಸ್ಸಿಷ್ಟು? ಅಲ್ಲಿ ಹೋಗುವ ಇಲ್ಲಿ ಹೋಗುವ, ಇವರ ಮದುವೆ ಉಂಟು, ಅಲ್ಲಿ ಜಾತ್ರೆ ಉಂಟು, ಇಲ್ಲಿ ಉತ್ಸವ ಉಂಟು, ಇಲ್ಲಿ ಉರುಸು ಉಂಟು, ಇಲ್ಲಿ ಹಬ್ಬ ಉಂಟು. ತಿರುಗಾಡಿ ಮದುವೆ ಇದರಲ್ಲಿ ನಾನೇ ಹೇಳುವುದಿಲ್ಲ, ನಾನೇ ಹೋಗುವ ಅಂತ. ಇವರಿಗೆ ಕೆಲವು ಸಲ ಟೈಮಿಂಗ್ ಎಲ್ಲ ಇದ್ದಲ್ಲ, ಇವರದ್ದು ಇದು ಮಿಸ್ಟೇಕ್ ಅಂತ ಹೇಳುದಿಲ್ಲ, ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಆಗ್ಬೇಕಲ್ಲ. ಬೆಳಿಗ್ಗೆಯಿಂದ 8:30 9:30 ತನಕ ಇವರು ಕಾಲೇಜ್ನಲ್ಲಿ ಇರ್ತಾರೆ. ಕಾಲೇಜ್ ಬಂದ ಮೇಲೆ ಸಹ ಇವರು ಮನೆಯಲ್ಲಿ ಅಡಿಗೆ ಎಲ್ಲ ಮಾಡಬೇಕು, ಮತ್ತೆ ಕೆಲವು ಸಲ ಪ್ರೋಗ್ರಾಮ್ ಇರ್ತದೆ ಅದಕ್ಕೆ ಪ್ರಿಪರೇಷನ್ ಮಾಡ್ತಾರೆ. ಸೊ ಆಗಿರುವಾಗ ಅದು ಅಡ್ಜಸ್ಟ್ ಮಾಡಿ ಇವರದು ನಂದು ನಾವನ್ನೇ ಹೇಳ್ತೇನೆ, ಇವರು ಸಹ ಅಡ್ಜಸ್ಟ್ ಮಾಡಿ ಹೋಗುವ ಅಂತ ಹೇಳ್ತಾರೆ. ಸರಿ, ಅವರಿಗೆ ಪ್ರಶ್ನೆ ಕೇಳಿದೆ ನಾನು, ಮೊದಲು ಮಲಗಲಿಕ್ಕೆ ಹೋಗೋದು ಯಾರು ಅಂತೇಳಿ ನೀವು ಹೇಳಿದ್ರೆ ನೀವೇ, ಅವ್ರು ಹೇಳೋದು ನೀವೇ ಅಂತೇಳಿ. ನಿಮ್ಮ ನಡುವೆ ಇಬ್ಬರು ಸೋಮಾರಿಗಳು ಯಾರು ಅಂತೇಳಿ ನೀವು ಹೇಳಿದ್ರೆ ನೀವು ಅಂತೇಳಿ ಅವ್ರು ಹೇಳ್ತಾರೆ, ನಾವು ಇಬ್ಬರು ಸೋಮಾರಿಗಳಲ್ಲ ಅಂತ. ಅಡುಗೆ ಮಾಡೋದು ಯಾರು ಒಳ್ಳೆ, ಯಾರು ಅಡುಗೆ ಮಾಡ್ತೀವಿ, ನೀವು ಅಡುಗೆ ಮಾಡ್ತೀರಂತೇಳಿ ಕೇಳಿದ್ದೇನೆ ನಾನು. ನೀವು ಕೇಳಿರ್ಬೋದು ಅಡುಗೆ, ಅವರೇ ಒಳ್ಳೇದು ಮಾಡ್ತಾರಂತ ಅವ್ರು ಹೇಳ್ತಾರೆ. ಮಕ್ಕಳ ಪರವಾಗಿ ನಿಲ್ಲುವುದು ಯಾರು ಅಂತೇಳಿ ನೀವು ಹೇಳಿದ್ರೆ ಈ ವಿಚಾರ ಮಾಡ್ತೇನೆ ಹಾಗೆ ಅಂತೇಳಿ ಅವರು ಹೇಳಿದ್ರು, ನಾವು ಕೂಡ ಸ್ವಲ್ಪ ನೋಡ್ತೇನೆ ಅಂತೇಳಿ, ಮತ್ತೆ ನೀವು ಹೇಳಿದ್ರಿ ನೀವೇ ಅಂತೇಳಿ. ಕೊನೆಯ ಪ್ರಶ್ನೆ, ತಿರುಗಾಡ್ಲಿಕ್ಕೆ ಹೋಗುವುದು ಯಾರು ಅಂತೇಳಿ. ತಿರುಗಾಡ್ಲಿಕ್ಕೆ ಹೆಚ್ಚಿನ ಸಂದರ್ಭದಲ್ಲಿ ನೀವೇ ಹೇಳೋದಂದ್ರೆ ಅವರು ಹೇಳಿದರು. ಸೊ 99.99% ಟ್ಯಾಲಿ ಆಗ್ತಾ ಉಂಟು ನಿಮ್ದು. ಎಸ್ ಎಸ್. ಒಬ್ಬನೇ ಮಗ, ನಾನಿನ್ನು ಗುರುಸ್ಥಾನಕ್ಕೆ ಹೋಗಬೇಕು, ಧರ್ಮಗುರುಗಳಾಗಬೇಕು ಅಂತೇಳಿ ಮೊದಲು ಹೇಳಿದ್ದು ಯಾರತ್ರ? ತಾಯಿ ಹತ್ರ. ತಾಯಿ ಹತ್ರ. ನೀ
ಈಗ ನೀವು ಏನು ಹೇಳಿದ್ರಿ ಮೇಡಮ್, ಒಬ್ಬನೇ ಮಗ, ತಂದೆ ಕುವೈಟ್ನಲ್ಲಿ ಶೇಕ್, ನೀವು ಮೇಡಮು, ಏನು ತೊಂದರೆ ಇಲ್ಲ, ಅವನ ತನ್ನ ಇಚ್ಛೆಯನ್ನು ಹೇಳಿದ್ರೆ. ಯಾಕಂದರೆ ನಮ್ಮ ಈ ಕಾರ್ಯಕ್ರಮನ ತುಂಬ ಮಂದಿ ಪೇರೆಂಟ್ಸ್ ನೋಡ್ತಾರೆ, ಈಗೆಲ್ಲ ಒಬ್ಬರೇ ಮಗ ಇರ್ತಾನೆ ಅಥವಾ ಒಬ್ಬಳೇ ಮಗಳಿರ್ತಾರೆ, ನಾನು ಹೀಗೆ ಗುರುದೀಕ್ಷೆಗೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಒಂದು ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಅಪ್ಪ ಅಮ್ಮ ಭಾಳ ಕಷ್ಟ ಆಗುತ್ತೆ. ಸರಿ, ಹೇಗೆ ನೀವು ರಿಯಾಕ್ಟ್ ಮಾಡಿದಿರಿ ಮಗನಿಗೆ? ಮಗನಿಗೆ ಚಿಕ್ಕನಿಂದಲೂ ಸಹ ಆಲ್ಟರ್ ಬಾಯ್ ಆಗಿ ಚರ್ಚಿನಲ್ಲಿ ನಾನೆಲ್ಲ ಕೆಲಸಕ್ಕೆ ಕಳಿಸ್ತಿದ್ದೆ, ಮತ್ತು ಅದರಲ್ಲಿ ಸೋಮಾರಿತನ ಮಾಡಬಾರ್ದು ಅಂತ. ಕಲೀಲಿಕ್ಕೆ ಅವನು ತುಂಬ ಹುಷಾರು ಅಂತೇಳಿ ನಾನು ಹೇಳೋದಿಲ್ಲ, ಆದರೆ ಪ್ರಾಮಾಣಿಕತೆ ಅವನಲ್ಲಿ ಇತ್ತು, ದೈವ ಭಕ್ತಿ ಇತ್ತು. ಮತ್ತು 7ನೇ ಕ್ಲಾಸಲ್ಲಿ ಅವನಿಗೊಂದು ರಿಟ್ರೀಟಲ್ಲಿ ಸ್ವಲ್ಪ ಮನಸ್ಸಾಯಿತು, ಮತ್ತು ನನ್ನ ಹತ್ರ ಹೇಳಿದ. ಮತ್ತು ಹೇಳಿದ, ನನ್ನ ತಮ್ಮ ಒಬ್ಬರು ಜೆಸ್ಯೂಟ್ ಪ್ರೀಸ್ಟ್ ಫೆಲೋಶಿಪ್ಸಲ್ಲಿ ಇದ್ದಾರೆ, ಮತ್ತು ನನ್ನದೊಬ್ಬರು ಇಬ್ಬರು ಕಸಿನ್ಸ್ ಜೆಸ್ಯೂಟ್ ಪ್ರೀಸ್ಟ್, ನಾನು ಅವರ ಹಾಗೆ ಪ್ರೀಸ್ಟ್ ಆಗ್ಬೋದಾ ಅಂತ ಕೇಳಿದರು. ಆಯಿತು ಅಂತ ಹೇಳಿದೆ. ಮತ್ತು ಹೈಸ್ಕೂಲಿಗೆ ಬರುವಾಗ, ಅಮ್ಮ ನನಗೆ ಅದು ಪ್ರೀಚಿಂಗ್ ಎಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೆ ನಾನು ಪ್ರೀಸ್ಟ್ ಆಗ್ತೇನೆ ಅಂತೇಳಿ ಹೇಳಿದ. ಅಂದರೆ ಅವನಿಗೆ ಭಾಷಣದಲ್ಲಿ ಅಷ್ಟೊಂದು ಧೈರ್ಯ ಇರಲಿಲ್ಲ. ಅದಕ್ಕೆ ಆಯಿತು ಮಗ, ಪ್ರೀಚಿಂಗ್ ಅದು ಹಾಗೆ ಮಾಡೋದು ಸಹ ಪ್ರೀಸ್ಟ್ ಆಗಲಿಕ್ಕೆ ಆಗ್ತದೆ, ದೇವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದೆ. ನೀವು ಎನ್ಕರೇಜೇ ಕೊಟ್ಟಿರಿ, ಎಲ್ಲಿಯೂ ಕೂಡ ಬೇಡ ಅಂತೇಳಿ ಹೇಳಲಿಲ್ಲ ಮಗನಿಗೆ, ಎಲ್ಲಿಯೂ ಕೂಡ ನೀವು ನಿರಾಶಾದಾಯಕ ಮಾತನ್ನು ಹೇಳಿಲ್ಲ. ಅವ ಹಂತ ಹಂತವಾಗಿ ಹೇಳ್ತಾ ಹೋದ, ನನಗೆ ಪ್ರೀಚಿಂಗ್ ಬರೋಲ್ಲ, ಪ್ರೀಚಿಂಗ್ ಮಾಡೋದಿಯೂ ಕೂಡ ಪ್ರೀಸ್ಟ್ ಆಗ್ಬೋದು ಅಂಥೇಳಿ. ಒಂದು ಪಿಯರ್ ಗ್ರೂಪ್ನಲ್ಲಿ ಎಡೋಲಸೆಂಟ್ ಏಜ್ನಲ್ಲಿ ಒಟ್ಟಿಗೆ ಸೇರಿಕೊಳ್ಳುವಾಗ ಈ ಮನಸ್ಸು ಪರಿವರ್ತನೆಗೊಳ್ಳುತ್ತೆ. ಅವನು ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದನ? ಖಂಡಿತ ಅಂತ ನನಗೆ ಎಣಿಸ್ತದೆ. ಯಾಕಂದರೆ ಅವನು 10ನಲ್ಲಿರುವಾಗ ಅವನ ಸ್ಥಿರತೆ ಎಷ್ಟಿದೆ ಅಂತೇಳಿ ನಾವು ತಿಳ್ಕೊಳ್ಳೋಗೋಸ್ಕರ ನಮ್ಮ ಯಜಮಾನರು ನಮ್ಮನ್ನು ಕುವೈಟಿಗೆ ಕರ್ಕೊಂಡು ಹೋದರು. ನಾನು ಮಕ್ಕಳನ್ನು ತಗೊಂಡು ಕುವೈಟಿಗೆ ಹೋಗಿದ್ದೆ. ಅಲ್ಲಿ ಬೇಕಾದಷ್ಟು ಲಕ್ಸುರಿ ಏನಿದೆ ಅದೆಲ್ಲವನ್ನು ತೋರಿಸಿದರು. ಮತ್ತು ವಾಪಸ್ ಬಂದಮೇಲೆ ಪುನಃ ಕೇಳಿದೆ. ಯಾಕಂದರೆ ನಾವು ಮನೆಯ ಒಳಗೆ ಇತ್ತು, ಹೊರಗಿನ ಪ್ರಪಂಚದಲ್ಲಿ ಹೇಗಿದೆ ಎಂಬುದನ್ನು ಅವನಿಗೆ ಒಮ್ಮೆ ತೋರಿಸ್ಬೇಕು ಅಂತೇಳಿ ನಾವು ಕರ್ಕೊಂಡೋಗಿತ್ತು. ಅಲ್ಲಿ ಹೋಗಿ ವಾಪಸ್ ಬಂದ ನಂತರ ಸಹ ಅವನು ಅದೇ ಮಾತು ಹೇಳ್ತಿದ್ದ, ನನಗೆ ಹೋಗಬೇಕು ಅಂತ. ಅಂದರೆ 8ನೇ ತರಗತಿಯಿಂದ ಆ ಜೆಸ್ವಿಟ್ಸ್ ಅವರು ಏನೆಲ್ಲ ಸೆಮಿನಾರ್ಸ್ ಎಲ್ಲ ಮಾಡ್ತಿದ್ರು, ಅದಕ್ಕೆ ಅವನು 8ನೇ ತರಗತಿಯಲ್ಲಿ, 9ನೇ ತರಗತಿಯಲ್ಲಿ ಮತ್ತು 10ನೇ ತರಗತಿಯಲ್ಲಿ ಅವನು ನಿರಂತರವಾಗಿ ಹೋಗಿದ್ದಾನೆ. ಮತ್ತು ಬೇರೆಯವರಿಗೆ ಸಹ ಪ್ರೇರೇಪಣೆಯನ್ನು ನೀಡಿದ್ದು ಇದೆ. ಅವನದೇ ಒಂದು ಕ್ಲಾಸ್ಮೇಟಿಗೂ ಅವನು ಪ್ರೇರೇಪಣೆ ನೀಡಿದ್ದು ಇದೆ ಅದರ ಜೊತೆಗೆ. ಸರ್, ತಾವು ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರಿ, ಬೆಳೆದ್ರಿ, ಒಂದು ಹಂತದಲ್ಲಿ ತಮಗೆ ತಮ್ಮ ಕೆಲಸವನ್ನು ಬಿಟ್ಟು ವಾಪಸ್ ಬರಬೇಕಾಯಿತು, ಈ ಕೌಟುಂಬಿಕ ಸಮಸ್ಯೆಗಳನ್ನು ನಿಭಾಯಿಸಿಕೊಳ್ಬೇಕಾಗಿ ಈಗ ಕೃಷಿಯಿಂದ ಸ್ವಲ್ಪ ಹೊರಗೆ ಬಂದು ಶಿರೋಪೇಟೆಯಲ್ಲಿ ನೆಲೆಸ್ತಿದ್ದೀರಿ. ಆದರೆ ಮನಸ್ಸಿನೊಳಗೆ ಏನೋ ಇರುತ್ತೆ, ಸಾಮಾನ್ಯವಾಗಿ ನಾವು ಹುಟ್ಟಿದಂಥ ಪರಿಸರ ಅದೆಲ್ಲ ಸೆಳೆತ. ನೀವು ಇರುವಲ್ಲಿ ಏನಾದರೂ ಕೃಷಿ ಮಾಡಿದ್ದೀರಾ? ಹೌದು, ಖಂಡಿತವಾಗಿ ಮಾಡಿದ್ದೇನೆ. ಇರುವ ಜಾಗದಲ್ಲಿ ನಮಗೆ 12 ಸೆನ್ಸ್ ಜಾಗ ಇರುವುದು, ಮನೆ ಬರ್ತದೆ, 3 ತೆಂಗಿನ ಮರ ಇದೆ, ಮತ್ತು ಸ್ವಲ್ಪ ಬಾಳೆ ಗಿಡ ಇದೆ ಒಂದು ಸೈಡ್ನಲ್ಲಿ, ಮತ್ತು ಮನಸ್ಸಿದ್ದರೆ ಮಾರ್ಗ ಅಂತ ಏನು ಹೇಳ್ತೀರಾ, ಆ ಟೈಪ್ನಲ್ಲಿ ನಾನು ಗ್ರೋ ಬ್ಯಾಗ್ ಗೋಣಿ ಚೀಲದಲ್ಲಿ ಮಣ್ಣು ಹಾಕಿಸಿ ಬೆಂಡೆ ಮತ್ತೆ ತರಕಾರಿಗಳನ್ನೆಲ್ಲ ಬೆಳೆಸಿದ್ದೇನೆ. ಅದರ ಒಟ್ಟಿಗೆ ನನಗೆ ಹೂವಿನ ಗಿಡ ಅಂದರೆ ಪಂಚಪ್ರಾಣ, ಒಂದು 300 ಏನೋ ಹೂವಿನ ಚಟ್ಟೆ, ಮತ್ತೆ ಪ್ಲಾಸ್ಟಿಕ್ ನಾನು ಬ್ಯಾಗ್ ಏನು ಸಣ್ಣ ಸಣ್ಣ ಬ್ಯಾಗ್ ಒದ್ದಿದ್ದರು ಅದನ್ನು ಎಸೆಯುವುದಿಲ್ಲ ಜಾಸ್ತಿಯಾಗಿ, ಅದರ ಒಳಗೆ ಮಣ್ಣು ತುಂಬಿಸಿ ಅದರ ಒಳಗೆ ಗಿಡ ನೆಡ್ತಾ ಇದ್ದೇನೆ. ಹಾಗೆ ನನಗೆ ತುಂಬಾ ಮೊದಲಿಂದಲೂ ಅದು ಕೃಷಿ ಅಂದರೆ ತುಂಬಾ ಇಷ್ಟ ನನಗೆ. ಅದೇ ಅಂದರೆ ಅದೊಂದು ಸೆಳೆತ ಇರುತ್ತೆ, ಮಣ್ಣಿನ ಒಂದು ಸೆಳೆತ ಇರುತ್ತೆ. ಸರಿ, ಮಗಳು ಹೇಳಿದ್ರೆ ನೀವು ಅವರು ಡಾಕ್ಟರ್ ಆಫ್ ಫಾರ್ಮಸಿ ಮಾಡ್ತಾ ಇದ್ದಾರೆ ಅಂತೇಳಿ, ಅವರಿಗೆ ಎಲ್ಲಿಯಾದರೂ ಉಪನ್ಯಾಸಕ್ಕೆ ಆಗುವಂಥ ಇದು ನಿಮ್ಮದು ಏನು ಜೀನ್ಸ್ ಕೆಲವೊಮ್ಮೆ ಬರುತ್ತಲ್ವ, ನಿಮ್ಮ ಗುಣಗಳೆಲ್ಲ ಬರುತ್ತೆ, ಅವಳಲ್ಲಿ ಏನಾದರೂ ಕಂಡಿದ್ರ? ಹಾಂ, ಕಂಡಿದ್ದೇವೆ. ಅನೇಕ ಬಾರಿ ಅವಳು ಪ್ರಾಜೆಕ್ಟ್ಸ್ ಎಲ್ಲ ಪ್ರೆಸೆಂಟ್ ಮಾಡಿದಾಗ ಅಲ್ಲಿ ಅವಳದ್ದು ಲೆಕ್ಚರರ್ಸ್ ಪ್ರೊಫೆಸರ್ಸ್ ಆ ಬಗ್ಗೆ ಹೇಳಿದ್ದು ಇದೆ, ಯು ಕ್ಯಾನ್ ಬಿ ಅ ಪ್ರೊಫೆಸರ್ ಇನ್ ಫ್ಯೂಚರ್ ಅಂತ. ಆದರೆ ಅದನ್ನು ಯಾವ ಮಟ್ಟಿಗೆ ಹೇಳಿದ್ರಿ, ಮಗನಲ್ಲಿ ಆ ಲಕ್ಷಣ ಇರಲಿಲ್ಲ, ಈ ಲಕ್ಷಣ ಇರಲಿಲ್ಲ, ಮಗಳಲ್ಲಿ ಎಲ್ಲ ಲಕ್ಷಣಗಳು ಇತ್ತು. ಸೊ
ನೀವು ಎನ್ಕರೇಜ್ ಮಾಡಿದೀರ ಇಕೋ ಫಾರ್ ಟೀಚಿಂಗ್ ಫೀಲ್ಡ್ ಅಂತ ಹೇಳಿ? ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಹಂತದಲ್ಲಿ ತಂದೆಯವರು ಹೇಳಿದರು ಅದನ್ನೇ ಕಂಟಿನ್ಯೂ ಮಾಡು ಅಂತ ಟೀಚಿಂಗ್. ಆದರೆ ಅವಳೊಂದು ಡೈಲಿಮಾದಲ್ಲಿ ಇದ್ದಾಳೆ ಆ ವಿಷಯದಲ್ಲಿ. ಸರಿ, ಮತ್ತೆ ಅವರವರಿಗೆ ಅಂದರೆ ನೀವು ಯಾವುದು ನಮ್ಗೆ ಕೇಳುದು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇದೇ ಮಾಡು ಅದೇ ಮಾಡು ಅಂತೇಳಿ ಈಗ ಫೋರ್ಸ್ ಒತ್ತಡ ಆಗ್ಬಾರ್ದು, ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿ, ನಿಮ್ಮ ನಡುವೆ ಜಗಳ ಯಾವ ವಿಷಯಕ್ಕೋಸ್ಕರ ಆಗ್ತದೆ? ಜಗಳ ಅಂದ್ರೆ ಸ್ವಲ್ಪ ಎಂತದ್ದು ಮಾತಿನಲ್ಲಿ ಸ್ವಲ್ಪ ಎಂತ ಹೇಳ್ತಾರೆ ಅದಕ್ಕೆ, ಅದು ಮಾತಿನಲ್ಲಿ ಕೈಕಾಲು ಎಲ್ಲ ಮಾತಿನಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಏನು ಹೇಳ್ತಾರೆ ಅದು ಆಗ್ತದೆ. ಅವರು ಹಿಸ್ಟ್ರಿ ಮೇಡಮ್, ಅಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಅಂತಲ್ಲಿ ಬರುತ್ತೆ, ಸೀದಾ ಹೋಗ್ಬೋದು ಹತ್ತು ತೊಂಬತ್ತೆಂಟು ಫೋನ್ ಮಾಡಿ ಮಾತಿನಲ್ಲಿ. ಮಾತಿನಲ್ಲಿ ಮತ್ತೆ ನಾವು ಯಾವ ವಿಚಾರಕ್ಕೆ ಬರುತ್ತೆ? ಫಾರ್ ಎಕ್ಸಾಂಪಲ್ ಕೆಲವು ಸಲ ನಾವು ಫಂಕ್ಷನ್ಗೆ ಹೊರಡ್ಲಿಕ್ಕೆ, ಅದು ಹೊರಡ್ಲಿಕ್ಕೆ ಯಾರು ಲೇಟ್ ಮಾಡೋದು, ಯಾರು ಹೊರಡ್ಲಿಕ್ಕೆ ಲೇಟ್? ನಿಮಗೆ ಗೊತ್ತಿದ ಹಾಗೆ ಹುಡುಗಿಯರಲ್ಲ ಹೆಂಗಸರೆಲ್ಲ ಅವ್ರದ್ದು ಮುಗಿಯದೇ ಇಲ್ಲ ಯೋಗಲಿಲ್ಲಿ ಐಲಿ ಐಲಿ. ನಾನು ಒಂದು ಕಂಡದಾಗಿ ಇವರು ಮಾತ್ರ ತುಂಬ ಫಾಸ್ಟ್ ಮಾಡ್ತಾರೆ, ಎಲ್ಲದರಲ್ಲಿ ಫಾಸ್ಟ್ ಇದೆ. ಹೌದು, ಮತ್ತೆ ಅಲ್ಲಿ ಇದು ಟೈಮಿಂಗ್ ಎಲ್ಲ ಸೆಟ್ ಆಗುದಿಲ್ಲ ಕೆಲವು ಸಲ. ಇವರ ಒಂದು ಕಾಲೇಜ್ ಟೈಮಿಂಗ್ ಮತ್ತೆ ಅದರ್ ಆಕ್ಟಿವಿಟೀಸ್ ನಲ್ಲಿ ಇವರು ಮುಳುಗಿ ಹೋಗ್ತಾರೆ. ಆ ಮುಳುಗಿನ ನಡುವೆ ಇಲ್ಲಿ ಫಂಕ್ಷನ್ ಬರ್ತದೆ, ಫ್ಯಾಮಿಲಿ ಫಂಕ್ಷನ್ ಇರಬಹುದು, ರಿಲೇಷನ್ ಟೈಪ್ ನಲ್ಲಿ ಇರಬಹುದು, ಅಲ್ಲ ಔಟ್ ಸೈಡ್ ಇರ್ಬೋದು. ಆ ಟೈಮ್ನಲ್ಲಿ ಸ್ವಲ್ಪ ಬೇಗ ಹೊರಡಲಿ ಓಡುವ ಟೈಮ್ ಅಲ್ಲಿ ಟೈಮ್ ಮೇಂಟೈನ್ ಮಾಡುವ ಟೈಮ್ನಲ್ಲಿ ಹೋಗುವ ಅಂತ ಅಷ್ಟೇ, ಮತ್ತೆ ಕರೆಕ್ಟ್ ಆಗ್ತದೆ. ಒಟ್ಟಾರೆ ಕೊನೆಗೆ ಅದು ಎಂಡ್ ಆಗೋದು ಹೇಗೆ? ಸುಖಾಂತ್ಯ ಸುಖಾಂತ ಮಾತಾಡಿ ಮತ್ತೆ ಹೋಗುವಾಗ ಒಟ್ಟಿಗೆ ಹೋಗುವಾಗ ಮತ್ತೆ ಬಿಡು ಮಾರ್ರೆ ಅದು ಅಂತ ಅದು ಹೇಳುದು ಯಾರು ಇದ್ದದೆ ಅಂತ ಬಿಡು ಮಾರೋದು ಯಾರು ಬಿಡು ಮಾರ್ರೆ ಅದು ಅಂತ ಹೇಳುದು ಯಾರು ಅವರ ನೀವು? ಅದು ಜಾಸ್ತಿ ನಾನೇ ಇದು ಮಾಡ್ತೇನೆ, ನಾವೇ ಅಡ್ಜಸ್ಟ್ ಆಗ್ಬೇಕಲ್ಲ. ಸರಿ, ಈಗ ತಾವು ರಿಟೈರ್ಡ್ ಆಗಿ ಅಂದರೆ ನನಗೆ ಸಾಕು ಅಂತೇಳಿ ಗಲ್ಫ್ನಿಂದ ವಾಪಸ್ ಬಂದಿದ್ದೀರಿ, ಇವರು ರಿಟೈರ್ಮೆಂಟ್ಗೆ ಹತ್ತಿರ ಹತ್ತಿರ ಆಗ್ತಾ ಇದ್ದಾರೆ, ಸೊ ಎಲ್ಲಿಯಾದರೂ ಮಾತು ಬರುತ್ತಾ ಏನಾದರೂ ಅಂತ ಹೇಳುವಾಗ ಸಾಮಾನ್ಯವಾಗಿ ಬರುತ್ತೆ ನನಗೆ ಇಡೀ ದಿವಸ ಕಾಲೇಜ್ನಲ್ಲಿ ಕೆಲಸ ಇತ್ತು, ನೀವು ಮನೆಯಲ್ಲಿದ್ದೀರಿ ಆರಾಮವಾಗಿ, ಈ ಮಾತು ಎಲ್ಲಿಯಾದರೂ ಬರುತ್ತದ? ಇಷ್ಟ ತನಕ ಬರಲಿಲ್ಲ ಬರಲಿಲ್ಲ, ಇನ್ನು ಮುಂದೆ ಬರ್ಲಿಕ್ಕಿಲ್ಲ ಇಲ್ಲ ಅಂತ ನಂಬಿಕೆ. ಸರಿ, ಅವರು ಹೇಳಿ ಅವರು ಎನ್ ಎಸ್ ಎಸ್ ಯೋಜನಾ ಅಧಿಕಾರಿ ಆಗಿದ್ದಾರೆ, ವೈ ಸಿ ಎಸ್ನ ಆನಿಮೇಟರ್ ಆಗಿದ್ದಾರೆ ಅಂದರೆ ಪಿ ಯು ಸಿಯ ಮಕ್ಕಳಿಗೆ ಐಕಫ್ನಲ್ಲಿದ್ದರು. ಈಗ ನೀವು ನಿಮ್ಮ ಬಿಡುವಿನ ವೇಳೆಯನ್ನು ಏನು ಮಾಡ್ತಿದ್ರಿ? ಎಲ್ಲಿಯಾದರೂ ಚರ್ಚಿನ ಒಳಗೆ ಅಥವಾ ವಾರ್ಡಿನಲ್ಲಿ ಅಥವಾ ಪೊಲಿಟಿಕ್ಸ್ನಲ್ಲಿ ಏನಾದರೂ ಇದ್ದೀರಾ, ಅಥವಾ ಲಯನ್ಸ್ ರೋಟರಿ ಜೆ ಎಸ್ ಎಸ್ ಅದರಲ್ಲಿ ಏನಾದರೂ ಇದ್ದೀರಾ, ಹೇಗೆ ಹೇಗೆ ಟೈಮ್ ಪಾಸ್ ಹೇಗೆ ಮಾಡಿ? ಯಾಕಂದರೆ ಆತ್ಮೀಯ ವೀಕ್ಷಕರೇ, ಅನೇಕ ಮಂದಿ ಹೊರದೇಶದಲ್ಲಿ ವಿದೇಶದಲ್ಲಿ 20 ವರ್ಷ 30 ವರ್ಷ ಅದನ್ನೆಲ್ಲ ಕೆಲಸ ಮಾಡಿಕೊಂಡು ವಾಪಸ್ ಬರುವಾಗ ಟೈಮ್ ಪಾಸ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗೋದಿಲ್ಲ, ಕೆಲವೊಮ್ಮೆ ರಾಂಗ್ ಚಾಯ್ಸ್ ಇರುತ್ತೆ. ಸೊ ಡೇವಿಡ್ ಹತ್ರ ಕೇಳುವ, ನೀವು ಏನು ಹೇಗೆ ಟೈಮ್ ಪಾಸ್ ಮಾಡ್ತೀರಿ? ನಾನು ಗಲ್ಫಿನಿಂದ ವಾಪಸ್ಸು ಮನೆಗೆ ಒಂದು ಸೆಟ್ಲ್ ಆಗೋ ಇದ್ದು ಬರುವಾಗ ನಾನು ಸ್ವಲ್ಪ ಯೋಜನೆ ಮಾಡಿಯೇ ಬರ್ತೀನಿ, ಯಾವುದಕ್ಕೆ ಬಿಸ್ನೆಸ್ಗೆ ನನಗೆ ಕೈ ಹಾಕ್ಲಿಕ್ಕೆ ಬೇಡ ಅಂತ ನಂಗೆ ಗೊತ್ತಿಲ್ಲ. ನಾವು ಏನು ನಮ್ಮ ಹಿರಿಯರಿಂದ ಬಂದದ ಬಿಸ್ನೆಸ್ ಏನು ಇರಲಿಲ್ಲ, ಸೊ ನಮಗೆ ಇನ್ನು ನಡುವಿನಲ್ಲಿ ಕೈ ಹಾಕಿ ಸುಟ್ಟು ಹಾಕೋದಕ್ಕಿಂತ ಸುಮ್ಮನೆ ಇರುವುದಂತ ಒಂದು ಡಿಸಿಷನ್ನಲ್ಲಿ ಇದ್ದೆ. ತದನಂತರ ನಾನು ಬಂದು ಎಲ್ ಐ ಸಿ ಅಡ್ವೈಸರ್ ಆಗಿ ಟ್ರೈನಿಂಗ್ ತಗೊಂಡು ಈಗ ಎಲ್ ಐ ಸಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ನನಗೆ ಈಗ ಜನಗಳ ಒಟ್ಟಿಗೆ ಮಿಕ್ಸ್ ಆಗ್ಲಿಕ್ಕೆ ಒಂದು ಇದು ಅವಕಾಶ ಮೀಟಿಂಗ್ ಇರ್ತದೆ, ಮತ್ತೆ ಬಿಸಿ ಇರ್ತೇನೆ, ಮೆಂಟಲಿ ಬಿಸಿ ಇರ್ತೇನೆ, ಮತ್ತೆ ಫಿಸಿಕಲಿ ಆಚೆ ಈಚೆ ಹೋಗ್ತೇನೆ. ಅದರ ನಡುವಿಗೆ ನಾನು ಸಂತ ವಿಷಯಂತ ಪಾವಲು ಎಸ್ ವಿ ಪಿ ಅಂತ ಹೇಳ್ತಾರೆ, ಅದರದ್ದು ಯೂನಿಟ್ ಸಮ್ಮೇಳನ ನಮ್ಮ ಇದರಲ್ಲಿ ಸಮ್ಮೇಳನ ಅಂತ ಹೇಳ್ತಾರೆ, ಶಿರುವ ಈಗ ಚರ್ಚಿನ ಸಮ್ಮೇಳನ ಅಧ್ಯಕ್ಷ ಹಾಗೂ ಶಿರುವ ವಾರ್ಡ್ ಏನಿದೆ ಎಸ್ ವಿ ಪಿಯ ಅದರ ವಲಯ ಅಧ್ಯಕ್ಷನಾಗಿ ಸಹ ತನ್ನ ಸೇವೆಯನ್ನು ನೀಡ್ತಾ ಇದ್ದೇನೆ. ಅದರ ಒಟ್ಟಿಗೆ ನಮ್ಮ ಚರ್ಚಿನಲ್ಲಿ 33 ವಾರ್ಡ್ ವಾಳೆಗಳಿವೆ. ಆ ವಾಡೆಯಲ್ಲಿ ನಮ್ಮದು ಒಂದು ಸಂತ ಝೇವಿಯರ್ ಇದಕ್ಕೆ ಫ್ರಾನ್ಸಿಸ್ ಝೇವಿಯರ್ಗೆ ಸಮರ್ಪಣೆ ಮಾಡಿದ್ದು ನೈದೋಡ್ ವಾರ್ಡ್ ಅಂತ ಹೇಳ್ತಾರೆ, ಅದರ ಗುರುಕಾರ ಗುರುಕಾರ ಆಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಚರ್ಚ್ ಆಕ್ಟಿವಿಟೀಸ್ ಅವರಾಗಿ ತಾವು ಕೂಡ ಇದ್ದೇನೆ, ಮತ್ತೆ ಹಿಂದೂ ಜೂನಿಯರ್ ಕಾಲೇಜಿನಲ್ಲಿ ನಾನು ಅಲ್ಲಿ ಕಲಿತ ಶಾಲೆ ಓಲ್ಡ್ ಸ್ಟೂಡೆಂಟ್ಸ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇದ್ದೇನೆ, ಸೇಂಟ್ ಮೇರಿಸ್ ಅಲೆಮನಿ ಅಸೋಸಿಯೇಷನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಸೇವೆಯನ್ನು ಕೆಲಸ ಎರಡು ಕಾಲೇಜ್ನಲ್ಲಿ ತಾವು ಒಂದು ಬೆಸುಗೆಯ ಕೊಂಡೆ ಆಗಿದ್ದೀರಿ. ಸರಿ ಸರಿ ಸರಿ
ಸರಿ, ಈಗ ಸಾಮಾನ್ಯವಾಗಿ ಮನೆ ಅದು ಇದು ಅಂತ ಹೇಳುವಾಗ ಮಕ್ಕಳು ಈಗ ಹೊರಗಿದ್ದಾರೆ ಇಬ್ಬರು, ನೀವು ಇಬ್ಬರೇ ಇರೋದು, ನಿಮಗೆ ನೀವೇ ಮಕ್ಕಳು, ಈಗ ಸಾಮಾನ್ಯವಾಗಿ ಯಾವುದ್ರ ಬಗ್ಗೆ ಚರ್ಚೆ ಮಾಡೋದು ನೀವು ಮನೆಯಲ್ಲಿ? ಪೊಲಿಟಿಕ್ಸಾ, ಕ್ರಿಕೆಟಾ, ಅವರು ಸೀರಿಯಲ್ ನೋಡ್ತಾರಾ, ನೀವು ಕ್ರಿಕೆಟ್ ನೋಡ್ತೀರಾ? ಸೀರಿಯಲ್ ಒಂದು ನೋಡುದಿಲ್ಲ, ಅದು ಅಭ್ಯಾಸ ನಮ್ಗೆ ಇಲ್ಲ, ಅವರಿಗೂ ಇವರಿಗೆ ಸಹ ಇಲ್ಲ, ಅಂದ್ರೆ ಟೈಮೇ ಇಲ್ಲ. ಅಲ್ಲಿ ಮ್ಯಾಚ್ ಇಬ್ಬರು ಸಹ ನೋಡ್ತೇವೆ. ಮೊನ್ನೆ IPL ಮ್ಯಾಚ್ ಆಯ್ತು, ಅದು ವರ್ಲ್ಡ್ ಕಪ್ ಮ್ಯಾಚ್ ಆಯ್ತು, ಸಾರಿ, ಆ ವರ್ಲ್ಡ್ ಕಪ್ ಮ್ಯಾಚ್ ಅದು ನೋಡಿದ್ದೇನೆ. ಎಲ್ಲ ಮ್ಯಾಚ್ ಇವರು ಸಹ ಬಂದು ವೀಕ್ಷಿಸಿ ಮಾಡ್ತಾರೆ, ನಡುವಿನಲ್ಲಿ ಪ್ರಶ್ನೆ ಸಹ ಕೇಳ್ತಾರೆ. ಮತ್ತೆ ಅದೇ ಫೈನಲ್ ತನಕ ಎಲ್ಲ ಇವ್ರು ನನ್ನ ಹತ್ರ ಹೇಳ್ತಾ ಇದ್ದರು, ಇಂಡಿಯಾ ಎಲ್ಲ ಮ್ಯಾಚ್ನಲ್ಲಿ ವಿನ್ ಆಗ್ತಾ ಆಗ್ತಾ ಲಾಸ್ಟ್ ಫೈನಲ್ನಲ್ಲಿ ಬರುವಾಗ ಡಿಂಪುಸ್ಕೋ ಭವಿಷ್ಯ ಹೇಳಿದ್ರ, ನೋಡಿದ ಮೇಲೆ ಹೇಳಿದ್ರು, ಆದ್ಮೇಲೆ ಎಂತ ಹೇಳಿ ಅದು ಗೇಮ್ ಕ್ರಿಕೆಟ್ ಅಂತ. ಹಾಗೆ ಇವರಿಗೆ ಮ್ಯಾಕ್ಸ್ವೆಲ್, ಆಸ್ಟ್ರೇಲಿಯಾದ ಮ್ಯಾಕ್ಸ್ವೆಲ್, ಅದು ಆ ದಿನ ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ. ಅವರಿಗೆ ಆಕ್ಚುಲಿ ಫಿಸಿಕಲಿ ಅನ್ಫಿಟ್ ಆಗಿದ್ದರು ಅವರು 100 ದಾಟಿದ ಮೇಲೆ, ಸೆಂಚುರಿ ಹೊಡೆದ ಮೇಲೆ ಮತ್ತೆ ವಿಕೆಟ್ ಸಹ ಹೋಗಿದೆ. ಆ ಪ್ರೆಷರ್ ನಲ್ಲಿ ಅವರು 201 ಏಕಾಂಗಿಯಾಗಿ ಹೋರಾಟ ಮಾಡಿ ಹೊಡೆದದ್ದು, ಇದು ತುಂಬಾ ಅವರಿಗೆ ಖುಷಿ ಕೊಟ್ಟಿದೆ. ನೀವು ಕ್ರಿಕೆಟ್ ಆಡ್ತಿದ್ರಲ್ಲ, ಈಗ ಎಲ್ಲಿಯಾದ್ರೂ ಪ್ರಾಕ್ಟೀಸ್ ಏನಾದ್ರು ಮಾಡ್ತೀರಾ? ಹೌದು, ನಾನು ಲಾಸ್ಟ್ ಟೈಮ್ ನಲ್ಲಿ ಉಸ್ವಾಸ್ ಅಂತ ಅವರದ್ದು ದಶಮಾನೋತ್ಸವ ಏನೋ ಆಗಿದೆ, ಇದರಲ್ಲಿ ಟೀಮ್ ನಲ್ಲಿ ನಮ್ದು ಕ್ರಿಕೆಟ್ ನಾವು ಆಡಿದೆ, ಅದರಲ್ಲಿ ನಾವು ರನ್ನರ್ಸ್ ಅಪ್ ಆಗಿದ್ದೆ. ಹಾಗೆ ಹಿಂದೂ ಜೂನಿಯರ್ ಕಾಲೇಜಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ವರ್ಷ ನಮ್ದು ಓಲ್ಡ್ ಎಕ್ಸಿಬಿಷನ್ ಇದರಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ದೇವೆ. ಈಗ ಸಮಯ ಸಿಕ್ಕಿದ್ರೆ ಆಡ್ತಾ ಇದ್ದೇನೆ, ಹಾಗೆ ಬಿಡ್ಲಿಲ್ಲ. ಮತ್ತೆ ಸಾಯಂಕಾಲ ಬಂದ್ರೆ ನನ್ನ ಮಗಳು ಸಹ ಕ್ರಿಕೆಟ್ ಆಡ್ತಾಳೆ ಅವರೊಟ್ಟಿಗೆ, ಅವಳಿಗೆ ನಾನು ಯಾವಾಗಲೂ ಹೇಳುದು ನೀವು ಕ್ರಿಕೆಟ್ ಇವರು ಶಾರ್ಟ್ ಪುಟ್ಟ ಇಲ್ಲ, ಅವಳಿಗೆ ನನ್ನ ಮಗಳಿಗೆ ಯಾವಾಗಲೂ ಹೇಳುದು, ನಾನು ನೋಡು ಜಮೀಮ ರೋಡ್ರಿಗಸ್ ನೋಡು, ಇನ್ನೇ ಏಜ್ ನಲ್ಲಿ 2000 ಅವಳು ನೋಡು, ಅದೊಂದು ಕ್ರಿಕೆಟ್ ಆದ್ರೆ ಎಷ್ಟು ಇದು ಇತ್ತು ನೋಡು ಅಂತ ಹೇಳ್ತಾ ಅವರಿಗೊಂದು ಉರಿದುಂಬಿಸ್ತೇವೆ. ಆದ್ರೂ ಸಹ ಇವರು ನನ್ನ ಮಗಳು ಲೆಫ್ಟಿ, ಹೊಡಿತಾಳೆ ಶಾರ್ಟ್ ಎಲ್ಲ, ಲೆಫ್ಟಿಸ್ಟ್ ಗಳೆಲ್ಲ ಬಾರಿ ಬ್ರೈಟ್ ಅಂತ. ಹೌದು, ಒಪ್ತೀರಾ ನೀವು? ಅದು ಒಪ್ತೇನೆ. ಓಕೆ, ಮಗಳ ಹೆಸರೇನು? ದಿಶಾ ಮರ್ಲಿನ್ ಮತಾಯಸ್. ದಿಶಾ ಮರ್ಲಿನ್ ಮತಾಯಸ್. ಸರಿ, ಈಗ ಶಾಪಿಂಗ್ ಎಲ್ಲ ಹೋಗುದು, ನಿಮ್ಗೆ ಟೈಮ್ ಇಲ್ಲ ಅಂತೇಳಿ ಸಾವಿರ ಸರಿ ಹೇಳಿದ್ರಿ. ಶಾಪಿಂಗ್ ಎಲ್ಲ ಹೋಗುವಾಗ ಮೇಡಮ್ ಬೇಗ ಬರ್ತಾರ ಶಾಪಿಂಗ್ ಇಂದ? ಈಗ ಮಾಲ್ಗೆ ಹೋಗಿದ್ರಿ, ಅವರದ್ದು ಪರ್ಚೇಸಿಂಗ್ ಲೇಟ್, ಯಾವ್ದು ಲೇಟ್ ಅವ್ರಿಗೆ? ಈಗ ಒಂದು ಹೊರಡುದು ಲೇಟ್ ಅಂತ ಹೇಳಿದ್ರಿ. ಹೊರಡುದು ಓಕೆ, ಶಾಪಿಂಗ್ ಹೊರಗೆ ಹೋದ್ರೆ ನೀವು ಅವರೊಟ್ಟಿಗೆ ಇರ್ತೀರಾ ಅಥವಾ ಒಂದು ಕಡೆ ಸ್ವಲ್ಪ ಇರ್ತೇನೆ ಅಲ್ಲಿ? ಏನು ಟೇಬಲ್ ಚೇರ್ ಏನು ಕುತ್ಕೊಳ್ಳಿಕ್ಕಿದ್ರೆ ಅಲ್ಲಿ ನಾನು ಆಚೆ, ನಾವಲ್ಲಿ ನಮ್ಗೆ ಬೇಡ ಇದು ಸಾಹಸ ಬೇಡ ಅಂತ ಅವರು ಚಾಯ್ಸ್ ಮಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ, ಬಾರ್ಗೇನಿಂಗ್ ಮಾಡ್ತಾರೆ, ತಗೊಂಡ್ರೆ ಬರ್ತಾರೆ. ಹಾಗೆ ಇದೇ ಒಂದು ಬಾರ್ಗೇನಿಂಗ್ ಅಥವಾ ಚಾಯ್ಸ್ ಮಾಡುವಂಥದ್ದು, ಸಿಲೆಕ್ಷನ್ ಮಾಡುವಂಥದ್ದು, ಈಟೇಬಲ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಇದರಲ್ಲಿ ಇರುತ್ತಾ ಖಾಲಿ ಅಲ್ಲಿ ಮಾತ್ರವಾ? ಅಲ್ಲಿ ಇದರಲ್ಲಿ ಅವರೇ ಇದು ಮಾಡ್ತಾರೆ, ಎಲ್ಲಿ ಶಾಪಿಂಗ್ ಎಲ್ಲ ಏನು ಬಟ್ಟೆ ಇದರಲ್ಲಿ ಎಲ್ಲ ಅವರೇ ಇದು ಮಾಡಿ ಬರ್ತಾರೆ. ಇವನ್ ನನಗೆ ಸಹ ಶರ್ಟ್ ಅವರೇ ಚಾಯ್ಸ್ ಮಾಡಿ ತಂದಿದ್ದಾರೆ ತುಂಬಾ ಸಲ. ಮ್ಯಾಕ್ಸ್ ಇವತ್ತು ಇದೇ ಹಾಕುವ ಅಂತ ಹೇಳಿ ಯಾರದು ಪ್ಲಾನ್? ಇವರೇ ಹೇಳಿದ್ದು, ಅವರೇ ಹೇಳಿದ್ದು. ಇದು ಸಾಮಾನ್ಯವಾಗಿ ಹೇಳ್ತಾರೆ ಮದುವೆಯ ಮೊದಲಿನಲ್ಲಿ, ಮೇಡಮ್ ಮದುವೆ ಮೊದಲಿನಲ್ಲಿ ಗಂಡಸು ಮಾತನಾಡೋದು, ಹೆಂಗಸು ಕೇಳುದು ಅಂತೇಳಿ. ಈಗ ಇಡೀ ನಮ್ಮ ಒಂದು ಸಮಾಲೋಚನೆಯಲ್ಲಿ ಇವರೇ ಮಾತಾಡ್ತಿದ್ದಾರೆ, ತಾವು ಲೆಕ್ಚರರ್ ಅಂತೇಳಿ ಗೊತ್ತೇ ಆಗುದಿಲ್ಲ. ಕೆಲವು ಲೆಕ್ಚರ್ಗಳಿಗೆ ನಾವು ಬೆಲ್ ಬಡಿಬೇಕು, ನಿಲ್ಲಿಸಿ ಮಾರ್ರೆ ಅಂತೇಳಿ. ಸಾಮಾನ್ಯವಾಗಿ ಮದುವೆ ಮೊದಲಲ್ಲಿ ಗಂಡಸು ಮಾತನಾಡ್ತದೆ, ಹೆಂಗಸು ಕೇಳ್ತದೆ, ಮತ್ತೆ ಮತ್ತೆ ಹೆಂಗಸರು ಮಾತನಾಡ್ತಾರೆ, ಗಂಡಸು ಕೇಳ್ತದೆ, ಮತ್ತೆ ಮತ್ತೆ ಇಬ್ಬರು ಮಾತನಾಡ್ತಾರೆ, ನೆರೆಮನೆಯವರು ಕೇಳ್ತಾರೆ ಅಂತೇಳಿ. ನಿಮ್ದು ಇದರಲ್ಲಿ ಯಾವುದು? ಅವರು ವಿದೇಶದಲ್ಲಿ ಇದ್ದದ್ರಿಂದ ನಮಗೆ ತುಂಬ ಸಮಯ ಅಷ್ಟು ತುಂಬ ಮಾತಾಡಲಿಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ. ವರ್ಷದಲ್ಲಿ ಒಮ್ಮೆ ಬಂದರೆ ಒಂದು ತಿಂಗಳು ಇರೋದು, ಅದರಿಂದ ನಾನು ಅವರಿಗೆ ಮಾತಾಡಲಿಕ್ಕೆ ಬಿಡ್ತಿದ್ದೆ. ಮಾತಾಡಿ ಅಂತ ಅಲ್ಲ, ಆಗ ಪತ್ರ ವ್ಯವಹಾರ ಇತ್ತಲ್ಲ. ಆದ್ರೂ ಸಹ ಸ್ವಲ್ಪ ಸಮಯಕ್ಕೆ 10 ಪೇಜ್ ಪತ್ರ ಬರೀತಿದ್ರಂತೆ ನೀವು. ಮಗು, ಸೆಕೆಂಡ್ ಮಗು ಹುಟ್ಟಿದಾಗ ನೀವು ಮಗು ಹುಟ್ಟಿದೆ ಅಂತೇಳಿ ಏನೋ ಪೋಸ್ಟ್ನಲ್ಲಿ ಹಾಕಿ ಕಳಿಸಿದ್ರಂತೆ. ಹೌದಾ? ಅದು ಹೌದಾ? 10 ಪೇಜ್ ಬರೀತಿದ್ರಿ ಅಂತ ಇವ್ರು ಓದಿದ್ದು ಯಾವಾಗ ಮಾರ ಅದನ್ನು? ಈಗ ಇವರಿಗೆ ಇಷ್ಟವಾದದ್ದು ಯಾವುದು? ತಿಂಡಿಯಲ್ಲಿ ಆಗಲಿ, ಬೇರೆ ಯಾವುದೋ ವಿಚಾರಗಳಲ್ಲಿ ಆದರೆ ಯಾವುದು ಇಷ್ಟ ಅವರಿಗೆ? ಇಷ್ಟದ್ದು ಕ್ರಮಸ್. ಈಗ ಕ್ರಿಸ್ಮಸ್ಗೆ ಎಷ್ಟು ಕೆಜಿ ತರಬೇಕಂತ ಇದ್ದೀರಿ?
ಅಲ್ಲ ಅವರಿಗೆ ತಿಂದ್ರೆ ಮತ್ತೆ ಕೊಲೆಸ್ಟ್ರಾಲ್ ಆದ್ರೆ. ಈಗ ನಿಮ್ಗೆ ಇಲ್ವಾ? ನಂಗೆ ಕೊಲೆಸ್ಟ್ರಾಲ್ ಇಲ್ಲ. ಇಲ್ಲ ಇಲ್ಲ ಅವರಿಗೆ. ಈ ಹೆಲ್ತ್ ಕಾನ್ಶಿಯಸ್ ಎಂಬುದು ಸಾಮಾನ್ಯವಾಗಿ ಹೆಂಗಸರು ಗಂಡಸರ ಬಗ್ಗೆ ಯೋಚನೆ ಮಾಡೋದು ಯಾಕೆ ಮೇಡಮ್? ಅದು ಅಲ್ಲ, ಬೇರೆ ಗಂಡಸರಲ್ಲ, ನನ್ನ ಗಂಡ ಅಲ್ಲ. ಅದೇ ಅದೇ ಸ್ವಂತ ಗಂಡನ. ಇದು ತಿನ್ನಬೇಡ, ಇದರಲ್ಲಿ ಶುಗರ್ ಉಂಟು, ಇದರಲ್ಲಿ ಬಿ ಪಿ ಉಂಟು, ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಇದರಲ್ಲಿ ಫ್ಯಾಟ್ ಉಂಟು ಅಂತೇಳಿ ತಿನ್ಲಿಕ್ಕೆ ಬಿಡುದಿಲ್ಲಲ್ಲ ಅವರು, ಹಾಗೆ ಕಾಣುವುದಿಲ್ಲ. ಅದೇ ಕಾಣುವವರಿಗೆ ರೋಗ ಇರುವುದಿಲ್ಲ, ಕಾಣದವರಿಗೆ ರೋಗ ಇರಬಹುದು. ರೋಗ ಇರಬಹುದಂತೆ. ಸರಿ, ಈಗ ಒಂದು ವಾಡಿಕೆ ಇದೆ, ಏಳೇಳು ಜನ್ಮಕ್ಕೂ ನೀನೇ ಬೇಕು ಅಂತೇಳಿ. ಸಪ್ತಪದಿಯ ಒಂದು ಅರ್ಥ ಅದು. ಈಗ ಇನ್ನೊಂದು ಜನ್ಮ ಇದ್ದರೆ ಮದುವೆ ಆಗಬೇಕು ಅಂತೇಳಿ ಮನಸ್ಸುಂಟ ನಿಮಗೆ? ನಾನು ಕ್ರೈಸ್ತ ಧರ್ಮ ಪಾಲಿಸೋದ್ರಿಂದ ಮರುಜನ್ಮದಲ್ಲಿ ಈಗ ಇರುವಂಥ ಸಂಬಂಧಗಳು ಇರಲಿಕ್ಕಿಲ್ಲ, ನಾವೆಲ್ಲ ದೇವರ ಹಾಗೆ ಅಂತೇಳಿ ಒಂದು ಅನಿಸಿಕೆ. ಅಲ್ಲ, ಇನ್ನೊಂದು ಜನ್ಮ ಇದ್ದರೆ ಮದುವೆ ಆಗಬೇಕಂತ ಇದೆ, ಇಲ್ಲದ್ರೆ ಈ ಜನ್ಮದಲ್ಲಿ ಸಾಕು, ಮದುವೆ ಎಂಬುದೇ ಬೇಡ. ಹಾಗೆಲ್ಲಿ ಆದರೂ ಆ ರೀತಿ ಇಲ್ಲ. ಓಕೆ, ಮದುವೆ ಆಗಬೇಕಂತೇಳಿ ಬರುವ ಜನ್ಮದಲ್ಲಿ ಆಯ್ತು ಅಂದು ಇಟ್ಕೊಳ್ವ, ಇವರನ್ನೇ ಗಂಡನಾಗಿ ಸ್ವೀಕಾರ ಮಾಡ್ತೀರಾ? ಅವರು ಒಪ್ಪಿಕೊಂಡ್ರೆ, ಅವ್ರು ಒಪ್ಪಿಕೊಂಡ್ರೆ. ಇದು ಬ್ರಿಲಿಯಂಟ್ ಆನ್ಸರ್. ಸರಿ, ಕ್ರಿಸ್ಮಸ್ನ ತಯಾರಿ ಹೇಗಿದೆ? ಏನೆಲ್ಲ ಮಾಡಿದ್ದೀರಿ? ಸ್ಟಾರ್ ಎಲ್ಲ ಮಾಡಿದ್ದೇನೆ, ನಕ್ಷತ್ರ ಎಲ್ಲ ರೆಡಿಯಾಗಿ ಇಟ್ಟಿದೆ, ಕಟ್ಟಲಿಲ್ಲ. ಹವಾಮಾನ ಈಗ 17 ತಾರೀಕು ತನಕ ದಿವಸ ಉಂಟಲ್ಲ, ಈಗ ಖಾಲಿ ಅಡ್ವೆಂಟ್ ತಯಾರಿ. ಹೌದು, ತಯಾರಿ ಮಾಡ್ತಾ ಇದ್ದೇನೆ ಒಳಗಡೆ. ಮತ್ತೆ ಗೋದಲಿ ಮಾಡಿದೀರಾ? ಗೋದಲಿಗೆ ಇದು ಮಾಡಿದ್ದೇನೆ, ರೆಡಿ ಮಾಡಿದ್ದೇನೆ. ಇದು ಎಂತ ಹುಲ್ಲು, ಅದು ಒಣ ಹುಲ್ಲು, ಇದು ಮಾಡಿ ಚಾವಣಿ ಅಂತ ಹೇಳ್ತಾರೆ, ಅದು ರೆಡಿಯಾಗಿ ಇದೆ. ಮತ್ತೆ ಮೂರ್ತಿ ಎಲ್ಲ ರೆಡಿ ರೆಡಿಮೇಡ್ ಇದೆ. ಕುಸುವಾರ್ ಮಾಡ್ತೀರಾ ಮೇಡಮ್? ಹೌದು. ಏನೆಲ್ಲ ಮಾಡ್ತೀರಿ? ಫಸ್ಟಿಗೆ ನಾನು ಮಾಡಿದ್ದು ಕುಚಲಕ್ಕಿ ಲಡ್ಡು, ಅದು ಫಸ್ಟ್ ಮಾಡುದು. ಅದು ಸುಮಾರು ಒಂದು ತಿಂಗಳು ಹಾಳಾಗುದಿಲ್ಲ, ಫಸ್ಟ್ ಅದು ಮಾಡುದು. ಒಂದು ತಿಂಗಳು ಹಾಳಾಗುದಿಲ್ಲ, ಒಂದು ತಿಂಗಳ ನಂತರ ತಿನ್ಲಿಕ್ಕೂ ಕೂಡ ಆಗುದಿಲ್ಲ. ಅದಷ್ಟು ಅಲ್ಲ, ಅಷ್ಟು ಗಟ್ಟಿ ಪಾಕವನ್ನು ಅಷ್ಟು ಗಟ್ಟಿ ಮಾಡಬಾರ್ದು. ಅದಾ ಪಾಕ ಮಾಡಿದ್ರೆ ಅಷ್ಟು ಗಟ್ಟಿ ಆಗುದಿಲ್ಲ. ಆಮೇಲೆ ಲಡ್ಡು ಬಿಟ್ಟು ನೆವರಿ ಕಿಡಿಯೋ ಮತ್ತು ಕಾರಕಡ್ಡಿ ರೆಡಿಮೇಡ್ ತರುವುದಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವೇ ಮಾಡುವಂಥದ್ದು ಇದ್ದಾರಲ್ಲ. ಸರಿ, ಕುಕ್ಕಿಂಗ್ ಇಂಟ್ರೆಸ್ಟ್ ಯಾರಿಗೆ? ಅವ್ರು ಹೇಳಿದ್ರು ಗಾರ್ಡನಿಂಗ್ ನನಗೆ ತುಂಬ ಇಂಟ್ರೆಸ್ಟ್ ಅಂತೇಳಿ. ಕುಕ್ಕಿಂಗ್ ಇಂಟ್ರೆಸ್ಟ್ ತಮಗೆ? ಹಾಂ, ನಿಮಗೆ ಗಾರ್ಡನಿಂಗ್ ಸಹ ನನಗೆ ಸಹ ಇಂಟ್ರೆಸ್ಟ್ ಉಂಟು. ಆದರೆ ಈಗ ಸ್ವಲ್ಪ ಕೆಲಸ ಮಾಡುವಾಗ ಸಾಕಾಗ್ತದೆ, ಕಾಲೇಜಿಂದ ಬಂದಮೇಲೆ ಗಿಡ ಎಲ್ಲ ಎಲ್ಲಿಂದ ಅದನ್ನು ತಗೊಂಡು ಬರ್ತೇನೆ, ಅವರನ್ನು ನನಗೆ ನೆಟ್ಟಿರ ಕೊಡ್ತಾರೆ. ಹಾಗೆ ಈಗ ಕ್ರಿಸ್ಮಸ್ಗೆ ಇಷ್ಟೆಲ್ಲ ತಯಾರಿ ಮಾಡಿದ್ದೀರಿ ಸರ್, ಮೇಡಮ್ ಕೂಡ ಮಾಡಿದ್ದಾರೆ, ಅವರು ಹೇಳಿದ್ದಾರೆ ಇಷ್ಟು ಕಿಡಿಯೋ ಗಿಡಿಯೋ ಅದು ಎಲ್ಲ ಗೊತ್ತಿಲ್ಲ, ನಾನು ಆಚೆ ಪಾಸ್ ಆದರೆ ನೋಡ್ತೇನೆ. ಈಗಂದರೆ ಕೇಕ್ ಕೊಟ್ಟೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾರೆ. ಸರಿ, ನೀವು ಕ್ರಿಸ್ಮಸ್ಗೆ ನೈಟಿಗೆ ಒಂದು ಪೂಜೆ ಆದ ನಂತರ ಒಂದು ಕಿಸ್ ಕೊಟ್ಟು ವಿಶ್ ಮಾಡೋದುಂಟು. ನಮಗೆ ಕ್ರಿಶ್ಚಿಯನ್ರಲ್ಲಿ ಎರಡೇ ಹಬ್ಬಗಳು ಕಿಸ್ ಕೊಡುವಂಥದ್ದು, ಒಂದು ಕ್ರಿಸ್ಮಸ್ ಮತ್ತೊಂದು ನ್ಯೂ ಇಯರ್. ನೀವು ಹೊರದೇಶದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಈಗ ಕ್ರಿಸ್ಮಸ್ಗೆ ಊರಿಗೆ ಬಂದಿದ್ದೀರಿ, ಹೂ ತಂದಿದ್ದೇನೆ ನಾನು. ಓಕೆ, ನೀವು ಹೇಗೆ ವಿಶ್ ಮಾಡ್ತೀರೋ ಅದು ನಿಮಗೆ ಬಿಟ್ಟದ್ದು, ಯುವರ್ ಚಾಯ್ಸ್. ಓಕೆ, ಯಾಕೆಂದರೆ ಬೈಬಲ್ನಲ್ಲಿ ಜೀಸಸ್ನ ಹೆಸರಿಗಿಂತ ಮೊದಲು ಡೇವಿಡ್ ಬರುತ್ತೆ. ಸರಿ, ದಾವಿದ್ ರಾಯ್, ಡೇವಿಡ್ ಕಿಂಗ್, ದಾವಿದ್ ರಾಯ್ ಅಂತ ಹೇಳ್ತಾರೆ. ಸೊ ಯು ಆರ್ ದ ಕಿಂಗ್ ನೌ. ಮರಿಯಾ ಇಸ್ ದ, ನೋಡಿ ಎಷ್ಟು ಒಳ್ಳೆಯ ಹೆಸರು ನೋಡಿ, ಮರಿಯಾ. ಓಕೆ, ಪಿನ್ ಬೇಡವಾ? ಪಿನ್ ಬೇಕು ಸರ್. ಜಾಲೆ ಜಾಲೆ ಅಂತ ಹೇಳೋದು, ಅಲ್ಲಿ ಪಿನ್ ಹಾಕಬೇಡವಾ? ಹಾ, ಸ್ವಲ್ಪ ನೋವಾಗಬೇಕು, ಅವರು ಕಣ್ಣು ಹೀಗೆ ಮಾಡೋದಿಲ್ಲ, ನೋವೇ ಆಗಲಿಲ್ಲ ಅಂತ. ಆಯಿತು, ಗಿಫ್ಟ್ ಕೊಟ್ಟಾಯ್ತು, ಈಗ ಕ್ರಿಸ್ಮಸ್ ವಿಶ್ ಮಾಡಬೇಕು. ಮೆರಿ ಕ್ರಿಸ್ಮಸ್ ಟು ಯು. ಹಿಂದೆ ವಾಪಸ್ ಇಲ್ವಾ? ಮೆರಿ ಕ್ರಿಸ್ಮಸ್. ಥ್ಯಾಂಕ್ ಯು. ಮೇಡಮ್ ಹುಷಾರಿದ್ದಾರೆ, ಲಿಪ್ಸ್ಟಿಕ್ ಇಲ್ಲದ ತಾಗಿದ್ರೆ. ತುಂಬ ಸಂತೋಷ ಆಯಿತು ಸರ್, ಡೇವಿಡ್ ಮೇಡಮ್ ಮರಿಯಾ ಜೆಸಿಂತ ನಮ್ಮ ಸ್ಟುಡಿಯೋಗೆ ಬಂದು ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ತಮ್ಮ ಅಂತರಾಳದ ವಿಚಾರಗಳನ್ನು, ಬಾಳ ದೋಣಿಯ ನೆನಪಿನ ಪಯಣಗಳನ್ನು ತಾವು ಹಂತ ಹಂತವಾಗಿ ಹೇಳಿದ್ದೀರಿ. ತಮಗೆ ಸರ್ವ ಶುಭವನ್ನು ಕೊರ್ತೇನೆ, ತಮ್ಮೆಲ್ಲ ಆಸೆಗಳು ಈಡೇರಲಿ ಅಂತ ಹೇಳ್ಕೊಳ್ತೇನೆ. ಇದು ನಮ್ಮ ಸ್ಟುಡಿಯೋ ವತಿಯಿಂದ ತಾವು ಇಬ್ಬರು ಕೂಡ ಒಂದು
ತುಂಬಿದೋಗನೆ ಆಸ್ತವನ್ನು ಏಕಂತ ಹೇಳಿ ನಿಮ್ಮ ಮದುವೆ ದಿವಸ ನಿಮ್ಮ ಫಾದರ್ ಹೇಳಿದ್ದಿರ್ಬೋದು. ಅದಕ್ಕೋಸ್ಕರ ಈ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಥ್ಯಾಂಕ್ ಯು ಸರ್. ಇವತ್ತು ನಾವು ಕೂತ್ಕೊಂಡಂಥ ಸೋಫಾ ಸೆಟ್ಟು ಇದೆಲ್ಲ ಸೆಟ್ಟಿಂಗ್ ರಾಯಲ್ ಓಕ್ ಉಡುಪಿ ಫರ್ನಿಚರ್ಸ್ ಅತ್ಯುತ್ತಮ ಮತ್ತು ಉತ್ಕೃಷ್ಟ ಫರ್ನಿಚರ್ ಒಂದು ಶೋರೂಮ್ ಇದೆ ಉಡುಪಿಯಲ್ಲಿ. ನೀವು ಅಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ 5,000 ರೂಪಾಯಿಗಳ ಆಫ್ ಇದೆ. ಈ ಗಿಫ್ಟ್ ವಾಚರನ್ನು ಪಡೆದುಕೊಳ್ಬೇಕು ಸರ್. ನೀವು ಹೇಳಿದ್ರಿ ಶಾಪಿಂಗ್ ಹೋದರೆ ನಾನೊಂದು ಕುರ್ಚಿ ಸಿಕ್ಕಿದ್ರೆ ಅಲ್ಲಿ ಕೂತ್ಕೊಡ್ತೇನೆ ಮತ್ತು ಅವರಿಗೆ ಬಿಡ್ತೇನೆ, ಇವರದ್ದು ಮ್ಯಾಚಿಂಗ್ ಎಲ್ಲ ನಮಗೆ ಅರ್ಥ ಆಗೋದಿಲ್ಲ ಅಂತೇಳಿ. ನೀವು ಬ್ರಹ್ಮಾವರಕ್ಕೆ ಬನ್ನಿ, ಸತ್ಯನಾಥ್ ಸ್ಟೋರ್ಸ್ ಅಂತ ಇದೆ ಅಲ್ಲಿ. ನಿಮಗೆ ಯಾವುದೇ ರೀತಿಯ ಬೋರಿಂಗ್ ಆಗೋದಿಲ್ಲ, ನೀವು ಕೂಡ ಅವರೊಟ್ಟಿಗೆ ತಿರುಗ್ತೀರಿ, ಅಷ್ಟು ವೆರೈಟಿ ಇದೆ ಅಲ್ಲಿ. ನೀವು ಪರ್ಚೇಸ್ ಮಾಡಿದರೆ 1,000 ರೂಪಾಯಷ್ಟು ತಮಗೆ ಗಿಫ್ಟ್ ವಾಚರ್ ಅಲ್ಲಿಂದ ಸಿಗುತ್ತೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಹೇಳುವಂಥದ್ದು ಶಾಂತಿ ಮತ್ತು ಸಹಬಾಳ್ವೆ. ತಮ್ಮ ಮಾತಿನಲ್ಲಿ ತಾವು ಹೇಳಿದಿರಿ ಆರೋಗ್ಯದ ಕಾಳಜಿ ಕೂಡ ಇರಬೇಕು. ಈ ಕ್ರಿಸ್ಮಸ್ ಹಬ್ಬ ತಮಗೆ ಆಯುರಾರೋಗ್ಯ, ನೆಮ್ಮದಿ, ಶಾಂತಿ ತರಲಿ. 27 47 47 87 ಆಗಲಿ, ಮತ್ತು ತಮ್ಮ ಮಕ್ಕಳ ಮೇಲೆ ಏನು ನಿರೀಕ್ಷೆ ಮತ್ತು ಅಪೇಕ್ಷೆ ಇಟ್ಟಿದ್ದೀರಿ ಅದು ಪ್ರಭು ಯೇಸು ಕ್ರಿಸ್ತ ನೆರವೇರಿಸಲಿ ಅಂತ ಹೇಳ್ಕೊಳ್ತೇನೆ. ಇಲ್ಲಿ ಬಂದದ್ದಕ್ಕೆ ವಂದನೆಗಳನ್ನು ಹೇಳ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಈ ಬಂಧನ, ಈ ಸಂಚಿಕೆ ನೋಡಿದರಲ್ಲ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ದಂಪತಿಗಳೊಟ್ಟಿಗೆ ನಾವು ಸಿಗುವ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜಿವೋಲ್ 247. ನಮಸ್ಕಾರ. At the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭ ಕೇ ಹೊಸ ಮೆರುಗು ಸತ್ಯನಾಥ್ ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾಥ್ ಹೃದಯದ ಮೊದಲಾಯ್ಕೆ ಸತ್ಯನಾಥ್ 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 ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್.